ಹಾಗಾಸ್ ಎಲ್ರಿಗೂ ನಮಸ್ಕಾರ. ಸ್ಕೋಪ್ ಬಿಗ್ ಬಾಸ್ ನ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ರಿವ್ಯೂ ಯಾಕೋ ಸ್ವಲ್ಪ ಜಾಸ್ತಿನೇ ಲೆಂತ್ ಆಗೋವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಸೊ ಈ ವಿಡಿಯೋ ಸೊ ದಯವಿಟ್ಟು ಸ್ವಲ್ಪ ಕೊನೆವರೆಗೂ ನೋಡಿ. ಸೊ ಕೆಲವು ವಿಷಯಗಳಿಗೆ ಕ್ಲಾರಿಟಿ ಕೊಡುವಂಥದ್ದಿದೆ. ಸೊ ನನ್ನ ಒಂದು ದೃಷ್ಟಿಕೋನದಿಂದ ಸೊ ಅದಕ್ಕೆ ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ಮೊನ್ನೆ ಎಪಿಸೋಡ್ ನೋಡೋದಾದರೆ ಅದು ಶಿಶಿರ್ ಆ್ಯಂಡ್ ಚೈತ್ರ ಅವ್ರ ಜಗಳದಿಂದನೇ ಸ್ಟಾರ್ಟ್ ಆಗಿ ಆ ಒಂದು ಪರ್ಫಾರ್ಮೆನ್ಸಿಂದನೇ ಎಂಡ್ ಆಯಿತು. ಸೊ ನಿನ್ನೆ ಒಂದು ಎಪಿಸೋಡ್ ಕೂಡ ಹಾಗೇನೆ ಧನರಾಜ್ ಆ್ಯಂಡ್ ಮೋಕ್ಷಿತ್ ಅವರ ಒಂದು ಪರ್ಫಾರ್ಮೆನ್ಸಿಂದನೇ ಸ್ಟಾರ್ಟ್ ಆಗಿ ಸೊ ಅವರಿಬ್ಬರು ಜಗಳದಿಂದನೇ ಕೊನೆ ಆಯಿತು ಅಂತ ಹೇಳ್ಬೋದು. ಸೊ ನಿನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿರುವಂಥದ್ದು ಧನರಾಜ್ ಆ್ಯಂಡ್ ಮೋಕ್ಷಿತ್ ಅವರ ಪರ್ಫಾರ್ಮೆನ್ಸು ನನಗೂ ಒಬ್ಬ ಗೆಳೆಯಬೇಕು ಅನ್ನೋಂಥ ಸಾಂಗು. ಸೊ ಅದರಿಂದ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡಿದ್ರು. ಸೊ ಅಲ್ಲಿ ಮೋಕ್ಷಿತ ಆ್ಯಂಡ್ ಧನರಾಜ್ ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಮುಖ್ಯವಾಗಿ ಅಪ್ರಿಷಿಯೇಟ್ ಮಾಡಬೇಕಾದಂಥದ್ದು ಅವರು ಧನರಾಜ್ ಅವ್ರಿಗೆ. ಸೊ ಆ ಒಂದು ಲೇಡಿ ಗೆಟಪ್ ಹಾಕ್ಕೊಂಡು ಸೊ ಆ ರೀತಿಯಲ್ಲಿ ಪರ್ಫಾರ್ಮ್ ಮಾಡೋದು ಸ್ವಲ್ಪ ಧೈರ್ಯ ಬೇಕಾಗುತ್ತೆ. ಆ್ಯಂಡ್ ಅದನ್ನು ಚೆನ್ನಾಗೇ ಮಾಡಿದ್ರು ಅಂತ ಹೇಳ್ಬೋದು. ಅದಾದಮೇಲೆ ತ್ರಿವಿಕ್ರಮ ಆ್ಯಂಡ್ ಭವ್ಯ ಒಂದು ರೊಮ್ಯಾಂಟಿಕ್ ಸಾಂಗ್ಗೆ ಸೊ ಶೃಂಗಾರದ ಹೊಂಗೆ ಮರ. ಸೊ ಇದ್ರ ಚೆನ್ನಾಗಿ ಮಾಡಿದ್ರು ಅವರು ಕೂಡ. ಸೊ ಇದ್ರ ಬಗ್ಗೆ ಬೇಗ ಬೇಗ ಹೇಳ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಮಾತಾಡುವಂಥ ವಿಚಾರಗಳು ಸುಮಾರಿದೆ. ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಣ. ಸೊ ಸುರೇಶ್ ಆ್ಯಂಡ್ ಅನುಷ್ ಅವರು ಕೂಡ ಒಂದು ತಕ್ಕಮಟ್ಟಿಗೆ ಓಕೆ. ಸುರೇಶ್ ಅವ್ರಿಗೆ ಅಂತ ಒಂದು ಡ್ಯಾನ್ಸ್ ಬರಲ್ಲ ಅಂದರೂ ಕೂಡ ಅನುಷ್ ಅವ್ರು ಹೇಳಿಕೊಟ್ಟು ಅದನ್ನೆಲ್ಲ ಮಾಡಿ ಒಂದು ತಕ್ಕಮಟ್ಟಿಗೆ ಓಕೆ ಅಂತ ಹೇಳ್ಬೋದು. ಸೊ ಇವರೆಲ್ಲ ಜೋಡಿಗಳದ್ದು ಡ್ಯಾನ್ಸ್ ಎಲ್ಲ ಮುಗಿದಾದ್ಮೇಲೆ ರಾಮಾಚಾರಿ ಅದೇನು ಸೀರಿಯಲಿಂದ ಬಂದಿದ್ದರು ಅವರಿಬ್ಬರು ಒಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ. ಸೊ ಅಲ್ಲಿಗೆ ಆ ಒಂದು ಏನಿದೆ ಚಟುವಟಿಕೆ ಮುಗ್ದು ಹೋಗುತ್ತೆ. ಅಲ್ಲಿ ನೆಕ್ಸ್ಟು ಅಲ್ಲಿ ಬಂದಂತಹ ಜೋಡಿಗಳು ಸೊ ಅವರು ಜಡ್ಜಾಗಿ ಕೂಡ ಅಲ್ಲಿ ಇದು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅವರು ಅಲ್ಲಿ ರ್ಯಾಂಕಿಂಗ್ ಕೊಡ್ತಾರೆ ಯಾವ ಒಂದು ಜೋಡಿ ಚೆನ್ನಾಗಿ ಮಾಡ್ತು ಅಂತ. ಸೊ ಅಲ್ಲಿ ಕೊನೆಗೆ ಮಾಡಿದಂಥ ಹನುಮಂತ ಗೌತಮಿಯನ್ನು ಚುಟು ಚುಟು ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ಸೊ ಅವರಿಗೆ ಒಂದನೇ ಸ್ಥಾನ ಕೊಡ್ತಾರೆ. ಆ್ಯಂಡ್ ಎರಡನೇ ಸ್ಥಾನ ಬಂದು ಶಿಶಿರ್ ಅವ್ರ ಜೋಡಿ ಕೊಡ್ತಾರೆ, ಶಿಶಿರ್ ಆ್ಯಂಡ್ ಚೈತ್ರ. ಸೊ ಅದು ಸಖತ್ತಾಗಿತ್ತು. ಆ್ಯಂಡ್ ಧನರಾಜ್ ಅವ್ರ ಜೋಡಿಗೆ ಮೂರನೇ ಸ್ಥಾನ ಕೊಡ್ತಾರೆ. ಆ್ಯಂಡ್ ಭವ್ಯ ತ್ರಿವಿಕ್ರಮ್ ಜೋಡಿಗೆ ನಾಲ್ಕನೇ ಸ್ಥಾನ, ಅನುಷ ಮತ್ತು ಸುರೇಶ್ ಅವ್ರಿಗೆ ಐದನೇ ಸ್ಥಾನ, ಆ್ಯಂಡ್ ಐಶ್ವರ್ಯ ಅವರಿಗೆ ಕೊನೆ ಸ್ಥಾನ ಕೊಡ್ತಾರೆ. ನನಗೆ ಎಲ್ಲೋ ಮೇ ಬಿ ಐಶ್ವರ್ಯ ಅವ್ರಿಗೆ ಇನ್ನೂ ಸ್ವಲ್ಪ ಮೇಲೆ ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಯಾಕಂತಂದರೆ ಅನುಷ ಜೋಡಿ ಕಂಪೇರ್ ಮಾಡಿದರೆ ಐಶ್ವರ್ಯ ಅವ್ರು ಚೆನ್ನಾಗಿ ಮಾಡಿದರು. ಸೊ ಭವ್ಯಾಗಿ ಹೋಲಿಸ್ಕೊಂಡ್ರು ಕೂಡ ಐಶ್ವರ್ಯ ಸಖತ್ತಾಗಿ ಮಾಡಿದ್ರು. ಆ್ಯಕ್ಚುಲಿ ಆ ರಾರ ರಕಮ ಸಾಂಗ್ನ ತುಂಬ ಚೆನ್ನಾಗಿ ಮಾಡಿದರು. ಮೇ ಬಿ ಅವರು ಏನನ್ನು ಇಟ್ಕೊಂಡು ಆ ರ್ಯಾಂಕಿಂಗ್ ಕೊಟ್ಟರು ಗೊತ್ತಿಲ್ಲ. ಬಟ್ ಓಕೆ, ಈ ಒಂದು ರ್ಯಾಂಕಿಂಗ್ ತೊಗೊಳಕ್ಕೆ ಹೋದರೆ ಸ್ಕೋರ್ ಬೋರ್ಡ್ ಎಂಡ್ ಆಗಿರೋವಂಥದ್ದು ಹನುಮಂತ ಜೋಡಿಯಲ್ಲಿ 600 ಇರುತ್ತೆ. ಆ್ಯಂಡ್ ಅಲ್ಲಿ ಶಿಶಿರ್ ಜೋಡಿನಲ್ಲಿ 350, ಧನರಾಜ್ ಜೋಡಿನಲ್ಲಿ ಅವರಿಬ್ಬರಿಗೆ 325 ಇರುತ್ತೆ. ಆ್ಯಂಡ್ ಭವ್ಯ ತ್ರಿವಿಕ್ರಮ್ ಜೋಡಿ 500 ಪಾಯಿಂಟ್ಸ್ ಗಳಿಸ್ಕೊತಾರೆ, ಅನುಷಾ 275 ಆ್ಯಂಡ್ ಐಶ್ವರ್ಯ ಅವರು 250. ಅಂದರೆ ಒಂದು ಲೆಕ್ಕದಲ್ಲಿ ತೊಗೊಂಡು ಸ್ಟಾರ್ಟಿಂಗಲ್ಲಿ ತೊಗೊಂಡ್ರೆ ಧರ್ಮ ಆ್ಯಂಡ್ ಐಶ್ವರ್ಯ ತುಂಬ ಚೆನ್ನಾಗೇ ಸ್ಟಾರ್ಟ್ ಮಾಡಿದ್ರು. ಈ ವಾರದ ಒಂದು ಟಾಸ್ಕ್ಗಳು ತೊಗೊಳಕ್ಕೆ ಹೋದರೆ ಅಲ್ಲಿ ನೀರು ಇದು ಮಾಡುವಂಥ ಟಾಸ್ಕು, ಅಲ್ಲಿ 100 ಪಾಯಿಂಟ್ಸ್ ತೊಗೊತಾರೆ. ಸೊ ಬಟ್ ಆ ಒಂದು ಮಟ್ಟಿಗೆ ಇದ್ದಂಥವ್ರು ಇವಾಗ ಕೊನೆ ಸ್ಥಾನಕ್ಕೆ ಬರ್ತಾರೆ ಅಂತಂದರೆ ಖಂಡಿತವಾಗ್ಲೂ ಅಲ್ಲಿ ಬೇಜಾರಾಗೇ ಆಗುತ್ತೆ. ಆ್ಯಂಡ್ ಐಶ್ವರ್ಯ ಕೂಡ ಒಂದು ಟಾಸ್ಕ್ ಮುಗ್ದಾದ್ಮೇಲೆ ಎಲ್ಲೋ ಬೇಜಾರು ಮಾಡ್ಕೊಂಡಿದ್ರು ಸ್ವಲ್ಪ. ಸೊ ಇಲ್ಲಿ ಹನುಮಂತ ಆ್ಯಂಡ್ ಏನು ಯಾರು ಗೌತಮ್ ಇರ್ತಾರೆ ಅವ್ರು ಟಾಪಲ್ಲಿ ಇರ್ತಾರೆ 600, ಸೆಕೆಂಡಲ್ಲಿರುವಂಥದ್ದು ಭವ್ಯ ಅವ್ರ ಜೋಡಿ 500 ಪಾಯಿಂಟ್ಸ್. ಓಕೆ, ಸೊ ಅಲ್ಲಿಗೆ ಆ ಒಂದು ಟಾಸ್ಕ್ ಮುಗ್ದೋಗುತ್ತೆ. ಸೊ ಇದಾದಮೇಲೆ ಅಲ್ಲಿ ಗೌತಮಿ ಮತ್ತು ಹನುಮಂತ ಅವ್ರ ಮಧ್ಯೆ ಡಿಸ್ಕಷನ್ ನಡೆಯುತ್ತೆ. ಗೌತಮಿ ಅವರಿಗೆ ಒಂದು ವಿಷಯ ಕಾಡ್ತಿರೋವಂಥದ್ದು ಏನು ಅಂತಂದರೆ, ಹನುಮಂತನ ಬದಲು ನಾನು ತ್ರಿವಿಕ್ರಮ್ ಅವ್ರಿಗೆ ಚೂಸ್ ಮಾಡಿದ್ನಲ್ಲ ಅನ್ನೋ ಒಂದು ಕೊರಗು ಅವ್ರಿಗಿತ್ತು. ಸೊ ಆ ಡಿಸಿಷನ್ ಬಗ್ಗೆ ಅವರಿಗೆ ಬೇಜಾರಿತ್ತು. ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಬೇಜಾರು ಮಾಡಿಕೊಂಡು ಅಳ್ತಾ ಇದ್ರು. ಸೊ ಹನುಮಂತಿಂಗೆ ಸಾರಿ ಕೂಡ ಕೇಳಿದ್ರು. ಸೊ ಈ ಒಂದು ಇದರ ಲೆಕ್ಕದಲ್ಲಿ ತೊಗೊಂಡ್ರೆ ಹನುಮಂತನಕ್ಕಿಂತ ಸ್ವಲ್ಪ ಒಂದು ಹೆಜ್ಜೆ ಹಿಂದೆ ಇದ್ದೀನಿ ನಾನು ಅನ್ನೋ ಒಂದು ಕೆಲವು ವಿಚಾರದಲ್ಲಿ ಅವ್ರು ಹೇಳ್ತಾ ಇದ್ರು. ಆ್ಯಂಡ್ ಹನುಮಂತಗೂ ಕೂಡ ಕೇಳಿದ್ರು ಅವರು, ಹನುಮಂತ ನೀನು ಅಕ್ಕಂದಿರ ಸ್ಥಾನದಲ್ಲಿ ನನ್ನನ್ನು ಸೇರಿಸ್ಕೊಂತಿ ಅಂತಂದಾಗ ಹಂಗ್ಯಾಕೆ ಮಾತಾಡ್ತೀಯ ಅಕ್ಕ ನೀನು ಅಕ್ಕನೇ ಅನ್ನೋ ರೀತಿಯಲ್ಲಿ ಹೇಳ್ದೆ. ಸೊ ಅದು ಒಂದು ಅವ್ನು ದೊಡ್ಡ ಗುಣ ಅಂತ ಹೇಳ್ಬೋದು. ಸೊ ಇದಾಗಿದ್ದಾದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಒಂದು ಅಪ್ಪು ಸರ್ ಅವರ ಒಂದು ಕಂಠದಿಂದ ಬಂದಂಥ ಒಂದು ಒಳ್ಳೆಯ ಸಾಂಗು, ಸಖತ್ ಎನರ್ಜೆಟಿಕ್ ಸಾಂಗು ಅದು ಬರುತ್ತೆ. ಐ ಥಿಂಕ್ ರೀಸೆಂಟಾಗಿ ಯಾಕೋ ಅಪ್ಪು ಸರ್ದು ಸಾಂಗ್ಗಳು ಸ್ವಲ್ಪ ಜಾಸ್ತಿನೇ ಹಾಕ್ತಿದ್ದಾರೆ, ಗೊತ್ತಿಲ್ಲ ಏನು ಅಂತ. ಸೊ ಇದೆಲ್ಲ ಆಗಿದ್ದಾದ್ಮೇಲೆ ಅಲ್ಲಿ ಬಿಗ್ ಬಾಸ್ ಅವರು ಅಭಿನಂದನೆಗಳನ್ನು ಹೇಳ್ತಾರೆ. ಸೊ ಅಂದರೆ ಈ ವಾರದ ಒಂದೆಲ್ಲ ಟಾಸ್ಕ್ಗಳು ಕಂಪ್ಲೀಟ್ ಆಗಿದೆ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಹೇಳ್ತಾರೆ. ಸೊ ಇದಾದಮೇಲೆ ಒಂದು ಅನೌನ್ಸ್ ಮಾಡ್ತಾರೆ, ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆದಂಥ ಎರಡು ಜೋಡಿಗಳ ಬಗ್ಗೆ ಹೇಳ್ತಾರೆ. ಟಾಪ್ ಆಗಿರುವಂಥ ಎರಡು ಜೋಡಿಗಳು, ಒಂದು ಹನುಮಂತ ಆ್ಯಂಡ್ ಯಾರು ನಮ್ಮ ಗೌತಮಿ, ಜೊತೆಗೆ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವರು, ಇವರು 4 ಜನ ಒಂದು ಕ್ಯಾಪ್ಟನ್ಸಿ ಆಟಕ್ಕೆ ಫೈನಲ್ ಟಾಸ್ಕ್ಗೆ ಆಯ್ಕೆ ಆಗ್ತಾರೆ. ಇದೆಲ್ಲ ಆಗಿದ್ದಾದ್ಮೇಲೆ ಅಲ್ಲಿ ಶಿಶಿರ್ ಡಿಸ್ಕಷನ್ ಮಾಡ್ತಿರ್ತಾರೆ ತ್ರಿವಿಕ್ರಮ್ ಮತ್ತು ಯಾರು ಸುರೇಶ್ ಮತ್ತು ಭವ್ಯ ಅವ್ರ ಜೊತೆಗೆ, ಅದು ಅದೇ ಚೈತ್ರ ಅವ್ರ ವಿಷಯವಾಗಿ. ಸೊ ಅಲ್ಲಿ ನಾನು ಟಾಸ್ಕೆ ಆಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಅದು ಇದು ಕೆಲವು ವಿಚಾರಗಳು ಬಂತು. ಬಟ್ ತ್ರಿವಿಕ್ರಮ್ ಹೇಳ್ತಿರೋವಂಥದ್ದು ಏನಂತಂದರೆ, ಓಕೆ ನಿಮ್ಮ ಪಾಯಿಂಟ್ ಆಫ್ ವ್ಯೂ ನೀವು ಕರೆಕ್ಟ್ ಆಗಿದ್ದೀರಾ, ಬಟ್ ಕೆಲವು ವಿಚಾರದಲ್ಲಿ ನೀವು ಆ ಒಂದು ಏನು ನಿರ್ಧಾರ ತೊಗೊಂಡಿದ್ರಿ, ಸೊ ಟಾಸ್ಕ್ ಮತ್ತೆ ಆಡುವಂಥದ್ದು ಅದು ಸರಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ರು. ಬಟ್ ನನಗೆ ಇದಾದಮೇಲೆ ಚೈತ್ರ ಅವರು ಒಂದು ಕಡೆ ಡಿಸ್ಕಷನ್ ಮಾಡ್ತಿರ್ತಾರೆ, ಶಿಶಿರ್ ಒಂದು ಕಡೆ ಡಿಸ್ಕಷನ್ ಮಾಡ್ತಿರ್ತಾರೆ. ಬಟ್ ಶಿಶಿರ್ ನನಗೆ ಅಂಥ ಪ್ರಾಬ್ಲಮ್ ಅಂತ ನನಗೇನು ಅನಿಸಲಿಲ್ಲ. ಬಟ್ ಅವನಿಗೆ ಆ ಒಂದು ಟೈಮಲ್ಲಿ ಆ ಥರ ಅನ್ನಿಸ್ತು, ಅದಕ್ಕೆ ಇದೆಲ್ಲ ಕಿತ್ತು ಬಿಸಾಕ್ದ. ಓಕೆ, ಬಟ್ ಚೈತ್ರ ಅವರು ಇಲ್ಲಿ ಡಿಸ್ಕಷನ್ ಮಾಡ್ತಿರ್ತಾರೆ, ಅದು ಶಿಶಿರ್ ಬಗ್ಗೆನೇ. ಇಲ್ಲಿ ಅಂತಂದರೆ ಇವರು ಯಾರು ಅನುಷಾ ಮತ್ತು ಯಾರು ಸುರೇಶ್ ಅವ್ರ ಜೊತೆಗೆ ಒಂದು ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಚೈತ್ರ ಅವ್ರು ಹೇಳ್ತಾರೆ, ನನಗೆ ದುಡ್ಡು ಮತ್ತು ಸ್ವಾಭಿಮಾನ ಅನ್ನೋದು ಏನಾದರೂ ಬಂತು ಅಂತಂದರೆ ನಾನು ಬೇಕಾದರೆ ದುಡ್ಡನ್ನು ಬೇಕಾದರೂ ಬಿಡ್ತೀನಿ, ಸ್ವಾಭಿಮಾನ ಬಿಡಲ್ಲ ಅಂತ ಹೇಳಿದ್ರು. ಇದು ಫಸ್ಟ್ ಆಫ್ ಆಲ್ ಸ್ವಾಭಿಮಾನದ ವಿಷಯನೇ ಬರ್ತಿರಲಿಲ್ಲ. ಆಮೇಲೆ ಅಲ್ಲಿ
ಪ್ರೀತಿಗೆ ಸೋಲ್ತೀನಿ ನಾನು, ದುಡ್ಡಿಗೆ ಸೋಲಲ್ಲ ಅನ್ನೋ ರೀತಿಯಲ್ಲಿ ಕೆಲವೊಂದು ಮಾತುಗಳು ಹೇಳ್ತಾರೆ. ಇಂಥ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳುವಂಥವ್ರು ಯಾಕೆ ಆ ಒಂದು ಶಿಷ್ಯರಿಗೆ ಆ ಥರ ಬಿಟ್ಕೊಟ್ರೆ ಅರ್ಥ ಆಗಲಿಲ್ಲ. ಅಲ್ಲಿ ಅಂಡಲ್ ಚೈತ್ರ ಹೇಳುವಂಥದ್ದು, ಈ ವಾರದ ಒಂದು ಕಳಪೆ ಅನ್ನೋದು ನನ್ನನ್ನೇ ಟಾರ್ಗೆಟ್ ಮಾಡಿಕೊಡ್ತಾರೆ, ಇಷ್ಟು ದಿನ ಸುರೇಶ್ ಅಣ್ಣ ನಿನ್ನ ಟಾರ್ಗೆಟ್ ಮಾಡ್ತಿದ್ರು, ಈ ವಾರ ನನಗೆ ಪಕ್ಕ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅಂಡಲ್ಲಿ ಚೈತ್ರ ಮತ್ತು ಸುರೇಶ್ ಅವರು ಅನುಷ್ ಅವ್ರಿಗೆ ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳ್ತಾ ಇದ್ರು. ಮೇ ಬಿ ಅವರು ಒಳ್ಳೆತನ ಹಾಗೆ ಹೇಗೆ ಅಂತೆಲ್ಲ ಹೇಳ್ತಿದ್ರು, ಗೊತ್ತಿಲ್ಲ ಯಾವಾಗ ತಿರುಗಿ ಸೌಡಿತಾರ ಗೊತ್ತಿಲ್ಲ. ಅನುಷಾಗೆ ಅನುಷಾಗಂತೂ ಒಂದು ರೀತಿಯಲ್ಲಿ ಮೇಲೆ ಹತ್ತಿಸ್ತಾ ಇದ್ರು, ಸೊ ಯಾವಾಗ ಕಾಲಿಡೋದು ಕೆಳಗಿಳಿತಾರ ಗೊತ್ತಿಲ್ಲ. ಆ್ಯಂಡ್ ಚೈತ್ರ ಹೇಳುವಂಥದ್ದು ನಾಮಿನೇಷನಿಂದ ಬಚವಾಗಿದ್ದು ಅದು ನನ್ನ ಕೆಪ್ಯಾಸಿಟಿ ಅನ್ನೋ ರೇಂಜಿಗೆ ಹೇಳ್ತಿದ್ದಾರೆ ಅವರು. ಸೊ ಅವರವ್ರಿಗೆ ಅವ್ರ ಒಳ್ಳೆತನನೂ ಇದೆ ಇಲ್ಲ ಅಂತ ಹೇಳ್ತಾಯಿಲ್ಲ ಶಿಶಿರದು, ಬಟ್ ಮಂಜಣ್ಣಿಗೆ ಆಗಲಿ ಸುರೇಶ್ಗೆ ಆಗಲಿ ಶಿಶಿರ್ಗೆ ಆಗಲಿ ಯಾವ ರೀತಿ ಹೇಳಿ ಅದನ್ನು ಒಪ್ಪಿಸ್ಬೇಕು ಅನ್ನೋದು ನನ್ನ ಶಕ್ತಿ ಅನ್ನೋ ರೀತಿಯನ್ನು ಹೇಳ್ತಿದ್ರು. ಅಂದರೆ ಶಿಶಿರ್ಗೆ ಹೇಳಿರೋವಂಥದ್ದು ಅದು ಒಂದು ರೀತಿಯಲ್ಲಿ ಇವ್ರ ಕೆಪಾಸಿಟಿನ ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ಒಂದು ಮಟ್ಟಕ್ಕೆ ನಾಟಕ ಮಾಡಿದ್ರು ಅಂತ ಇಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಶಿಶಿರದು ಒಳ್ಳೆತನದ ಬಗ್ಗೆ ಅವರು ಜಾಸ್ತಿ ಮಾತಾಡ್ತಿಲ್ಲ, ಅವ್ರ ಒಳ್ಳೆತನನೂ ಹೌದು, ಬಟ್ ಆದರೆ ಅದನ್ನು ಹೇಗೆ ಬಚಾವ್ ಆಗಬೇಕು ಅನ್ನೋದು ಅದು ನನ್ನ ಕೆಪ್ಯಾಸಿಟಿ ಅನ್ನೋದು. ಜೊತೆಗೆ ಶಿಶಿರಾದರೂ ಆಗಿರ್ಬೋದು, ಸುರೇಶ್ ಆದರೂ ಆಗಿರ್ಬೋದು, ಮಂಜಣ್ಣ ಆದರೂ ಆಗಿರ್ಬೋದು, ಇವ್ರ ಹತ್ರ ಹೆಂಗೆ ಮಾತಾಡಿ ನನ್ನ ಒಂದು ಕೆಲಸನ ಗಿಟ್ಟಿಸ್ಕೊಬೇಕು, ಅವ್ರು ಇಂಡೈರೆಕ್ಟಾಗಿ ಹೇಳ್ತಿರೋದು ಅಂತ ಹಂಗೇನೆ ಅದು ಹೆಂಗೆ ಗಿಟ್ಟಿಸ್ಕೋಬೇಕು ಅನ್ನೋದು ನನ್ನ ಒಂದು ಶಕ್ತಿ ಅನ್ನೋ ರೀತಿಯನ್ನು ಹೇಳ್ತಿದ್ದಾರೆ. ಅಂದರೆ ಯಾವ ಮಟ್ಟಕ್ಕೆ ಅವ್ರ ಮೆಂಟಾಲಿಟಿ ಇದೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಒಬ್ಬ ಮನುಷ್ಯ ನಿಮ್ಮ ಎಮೋಷನ್ಗೆ ನಿಮ್ಮ ಮಾತುಗಳಿಗೆ ಬೆಲೆ ಕೊಟ್ಟು ಅವನು ನಾಮಿನೇಟ್ ಆಗಿ ನಿಮ್ಮನ್ನ ಸೇವ್ ಮಾಡಿದ್ದಾನೆ ಅಂದರೆ ಅವನಿಗೊಂದು ರೆಸ್ಪೆಕ್ಟ್ ಕೊಡೋದು ಬಿಟ್ಬಿಟ್ಟು ಬಚಾವಾಗಿದ್ದು ನನ್ನ ಕೆಪ್ಯಾಸಿಟಿ, ಯಾರ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋದು ನನ್ನ ಶಕ್ತಿ ಅನ್ನೋದಂತಿದ್ದೀರಾ, ನಿಜವಾಗ್ಲೂ ಇದು ಅಹಂಕಾರ ಅಂತ ನನಗನ್ಸುತ್ತೆ. ಅಹಂಕಾರ ಜೊತೆಗೆ ಬೆನ್ನಿಗೆ ಸೂರ್ಯ ಹಾಕೋ ಕೆಲಸ ಅಂತ ನನಗನ್ಸುತ್ತೆ. ಒಂದು ರೀತಿಯಲ್ಲಿ ವಿಶೇಷ ರೂಪ ಅಂದರೂ ಕೂಡ ತಪ್ಪಾಗಲ್ಲ, ಓಕೆ, ಆ ಒಂದು ಮಟ್ಟಿಗೆ ಇರಬಾರ್ದು ಆ್ಯಕ್ಚುಲಿ. ಸೊ ಬಟ್ ಸೊ ಇದಾದಮೇಲೆ ಅಲ್ಲಿ ವಿಕ್ರಮ್ ಮೋಕ್ಷಿತ ಡಿಸ್ಕಷನ್ ಮಾಡ್ತಿರ್ತಾರೆ ಅಲ್ಲಿ ಬಾತ್ರೂಮಲ್ಲಿ. ಸೊ ಇಲ್ಲಿ ಇವ್ರಿಬ್ಬರ ಮಧ್ಯೆ ಒಂದು ನಡೀತಾ ಇದೆ, ಬಟ್ ಅಲ್ಲಿ ವಿಕ್ರಮ್ ಕಡೆಯಿಂದ ಸ್ವಲ್ಪ ಪಾಸಿಟಿವ್ ವೈಬ್ಸೇ ಇದೆ ಮೋಕ್ಷಿತಾಗೆ. ಬಟ್ ಮೋಕ್ಷಿತಾನೇ ಪದೇ ಪದೇ ಕೆಲವು ಟೈಮಲ್ಲಿ ವಿಕ್ರಮ್ ಅವ್ರ ತ್ರಿವಿಕ್ರಮ್ ಬಗ್ಗೆನೇ ಯಾರೋ ಏನೋ ಹೇಳಿದ್ರು ಅಂತ, ಮೂರನೇ ವ್ಯಕ್ತಿ ಹೇಳಿದ್ರು ಅಂತ ಕೆಲವು ವಿಚಾರಗಳ ಬಗ್ಗೆ ರೇಗಾಡಿದ್ದು ಇದೆಲ್ಲ ಇದೆ. ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಮತ್ತೆ ಹೇಳುವಂಥದ್ದು ನಿಮ್ಮ ಜೊತೆಗೆ ನಾನು ಆಡಬೇಕು, ಈ ಥರದ ಒಂದು ಟಾಸ್ಕನ್ನು ಆಡಬೇಕು ಅಂತ ನನಗೆ ಇಷ್ಟ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳ್ತಾರೆ. ಬಟ್ ಅವರು ಯಾರು ಮೋಕ್ಷಿತ ಹೇಳುವಂಥದ್ದು ನನಗೆ ನಾನು ನಿಮಗೆ ಚೂಸೇ ಮಾಡಲಿಲ್ಲ ನಿಮ್ಮ ಹೆಸರು ಅಂತ, ಬಟ್ ಓಕೆ, ಬಟ್ ನೆಕ್ಸ್ಟ್ ವೀಕಿಂದ ಆದರೂ ಆಡೋಣ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಬಟ್ ಕ್ಲಾರಿಟಿ ಕೆಲವೊಂದಲ್ಲಿ ಸಿಕ್ತು. ಅಲ್ಲಿ ಮೋಕ್ಷಿತ ಏನು ಹೇಳಿದ್ರು ಅಂತಂದರೆ ತ್ರಿವಿಕ್ರಮ್ ಆ್ಯಕ್ಚುಲಿ ಹೊರಗಡೆ ಹಾಕಿಲ್ಲ, ತುಂಬ ರೂಡ್ ಆಗಿದ್ದಾನೆ, ಏನಾದರೂ ಮಾತು ಅಂತ ಬಂದರೆ ಫುಲ್ ಹೊಡೆಯೋಕ್ಕೆ ಹೊಂಟೋಗ್ತಾರೆ. ಸೊ ಆ ರೀತಿಯಲ್ಲಿ ಇರುವಂಥ ವ್ಯಕ್ತಿ ಮನೆ ಒಳಗಡೆಗೆ ಇಷ್ಟೊಂದು ಸೈಲೆಂಟ್ ಇರೋದು ನೋಡಿದ್ರೆ ನನಗೆ ಒಂದು ರೀತಿಯಲ್ಲಿ ಗೋಮುಖ ವ್ಯಾಘ್ರ ಅನ್ನೋ ರೀತಿಯಲ್ಲಿ ಅನ್ನಿಸ್ತು. ಸೊ ಅದು ಯಾರೋ ಮೂರನೇ ವ್ಯಕ್ತಿ ಹೇಳಿದ್ದಾರೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಮೂರನೇ ವ್ಯಕ್ತಿ ಹೇಳಿರೋದನ್ನು ಕೇಳಿ ಅವ್ರ ಹತ್ರ ಕ್ಲಾರಿಫೈ ಮಾಡ್ಕೊಳ್ಳೋದೇನೆ, ಈ ಒಂದು ಮಟ್ಟಕ್ಕೆ ಮನಸ್ಸಲ್ಲೇ ಕೆಲವು ವಿಷಯಗಳನ್ನ ತುಂಬಿಕೊಂಡು ಆ ಒಂದು ಮಟ್ಟಿಗೆ ರೈಸ್ ಆಗಿ ಮಾತಾಡಿರುವಂಥದ್ದು ನೋಡಿದ್ರೆ ನಿಜವಾಗ್ಲೂ ದಡ್ರು ಅಂತ ನನಗನ್ಸುತ್ತೆ ಮೋಕ್ಷಿತ. ಓಕೆ, ನಾವು ಸ್ಟಾರ್ಟಿಂಗ್ ಬಂದಾಗ ಏನೋ ಅಂದ್ಕೊಂಡಿದ್ದೆ, ಸ್ಮಾರ್ಟ್ ಆಗಿ ಥಿಂಕ್ ಮಾಡ್ತಾರೆ, ಸೈಲೆಂಟ್ ಆಗಿದ್ದಾರೆ ಏನೋ ಅಂದ್ಕೊಂಡು, ಯಾರೊಬ್ಬ ವ್ಯಕ್ತಿ ಬಗ್ಗೆ ಇನ್ನೊಬ್ಬ ಯಾರು ಮೂರನೇ ವ್ಯಕ್ತಿ ಬಂದು ಹೇಳಿದ್ದಾರೆ ಅಂತಂದರೆ, ಸೊ ಅದನ್ನು ನಂಬಿ ನೀವು ಆ ವ್ಯಕ್ತಿ ಬಗ್ಗೆ ಅಷ್ಟೊಂದು ರೂಡಾಗಿ ಅಷ್ಟೊಂದು ಇದು ಮಾತಾಡ್ತೀರಾ ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ವರ್ಸ್ಟ್ ಬಿಹೇವಿಯರ್ ಇದು. ಬೇರೆಯವರಿಗೆ ನಾವು ಪಾಯಿಂಟ್ ಔಟ್ ಮಾಡೋಕ್ಕಿಂತ ಮುಂಚೆ ನಾವೆಷ್ಟು ಸರಿ ಇದ್ದೀವಿ ಅಥವಾ ಆ ವ್ಯಕ್ತಿ ಬಗ್ಗೆ ನಾವೆಷ್ಟು ತಿಳ್ಕೊಂಡಿದ್ದೀವಿ ಅನ್ನೋದು ತಿಳ್ಕೊಬೇಕಾಗುತ್ತೆ. ತಿಳ್ಕೊಂಡು ಮಾತಾಡಬೇಕು, ಅವ್ರ ಮೇಲೆ ಕೋಪ ಇದೆ, ಎಲ್ಲೋ ಒಂದು ಸಿಕ್ತು, ಯಾರೋ ಒಬ್ಬರು ಏನೋ ಹೇಳಿದ್ರು, ಅದಕ್ಕೆ ಇನ್ಫ್ಲುಯೆನ್ಸ್ ಆಗಿ. ಸೊ ಈ ಒಂದು ಮಟ್ಟಿಗೆ ರಾಂಗ್ ಡಿಸಿಷನ್ ತೊಗೊಂಡು ಆ ವ್ಯಕ್ತಿ ಬಗ್ಗೆನೇ ಕೆಟ್ಟದಾಗಿ ಮಾತಾಡಿಕೊಂಡು ಜೊತೆಗೆ ನಾವು ಗೋಮುಖ ವ್ಯಾಘ್ರ ಅನ್ನೋ ಒಂದು ಕೆಲವೊಂದು ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡುವಂಥದ್ದು ನಿಜವಾಗ್ಲೂ ತಪ್ಪು ಅಂತ ನನಗನ್ಸುತ್ತೆ. ಆ್ಯಂಡ್ ಅಲ್ಲಿ ತ್ರಿವಿಕ್ರಮ್ ಮತ್ತೆ ಲಾಸ್ಟ್ ಹೋಗೋ ಟೈಮಲ್ಲಿ ನೆಕ್ಸ್ಟ್ ವೀಕ್ ಆಡೋಣ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಅಲ್ಲಿಗೆ ಮೋಕ್ಷಿತ್ ಅವರು ಸರಿ ಅಂತ ಸುಮ್ಮನಾಗಿ ಹೊಂಟೋದ್ರು. ಅದಾದಮೇಲೆ ಕ್ಯಾಪ್ಟನ್ ಆಗೋಕ್ಕೆ ಅಂತ ಒಂದು ಬಿಗ್ ಬಾಸ್ ಅವರಲ್ಲಿ ಕನ್ಫೆಷನ್ ರೂಮಿಗೆ ಕರೀತಾರೆ. ಸೊ ಅಲ್ಲೊಂದು ಚಾಯ್ಸ್ ಕೊಡ್ತಾರೆ, ಮೀನ್ಸ್ ಇವಾಗ ಇಬ್ಬಿಬ್ರು ಜೋಡಿ, ಎರಡು ಜೋಡಿ ಇದೆಯಲ್ಲ, ಸೊ ಒಂದು ಭವ್ಯ ತ್ರಿವಿಕ್ರಮ್ ಆ್ಯಂಡ್ ಇನ್ನೊಂದು ಹನುಮಂತು ಆ್ಯಂಡ್ ಗೌತಮಿ. ಸೊ ಅವರಿಬ್ಬರಲ್ಲಿ ಒಬ್ಬರು ಮಾತ್ರ ಕ್ಯಾಪ್ಟನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಬಂದಂಥ ಜೋಡಿಯಲ್ಲಿ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಅವರು. ನಿಮ್ಗೆ ಗೊತ್ತಿರೋಂಗೆ ಅಲ್ಲಿ ಭವ್ಯ ಅವರು ನಾನು ಇಲ್ಲಿಗೆ ಇಲ್ಲಿ ಗಂಟೆ ಬಂದಿರೋ ಇದಕ್ಕೆ ನಾನು ಏನು ಕಷ್ಟಪಟ್ಟಿದ್ದೀನಿ, ಸೊ ಅದಕ್ಕೆ ನನಗೆ ಕ್ಯಾಪ್ಟನ್ಸಿ ಬೇಕಾಗುತ್ತೆ ಅನ್ನೋ ರೀತಿಯನ್ನು ಹೇಳ್ತಾರೆ. ಸೊ ಅಲ್ಲಿ ತ್ರಿವಿಕ್ರಮ್ ಒಂದು ಚೆನ್ನಾಗಿ ಒಂದು ಒಳ್ಳೆ ಮಾತು ಹೇಳಿದ್ರು. ಸೊ ನಿಮಗೆ ಕ್ಯಾಪ್ಟನ್ಸಿ ಎಷ್ಟು ಮುಖ್ಯ ಅನ್ನೋದಲ್ಲ, ಸೊ ಈ ಮನೆಗೆ ನಿನ್ನ ಕ್ಯಾಪ್ಟನ್ಸಿ ಎಷ್ಟು ಮುಖ್ಯ ಅನ್ನೋದು ನೀನು ಹೇಳಿಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಬಟ್ ಕೊನೆಗೆ ಅದನ್ನು ಬಿಟ್ಕೊಟ್ಬಿಟ್ರು, ಭವ್ಯವರಿಗೆ ಬಿಟ್ಕೊಟ್ರು. ಸೊ ಕ್ಯಾಪ್ಟನ್ ಆಗೋದು ನಿನ್ಗೆ ಒಳ್ಳೆಯದಾಗುತ್ತೆ, ಇನ್ನೊಂದು ಎರಡು ವಾರ ಕಷ್ಟಪಟ್ಟಿದ್ಯಾ, ಸೊ ಆಗಲಿ ಅನ್ನೋ ರೀತಿಯಲ್ಲಿ ರೀಸನ್ ಕೊಟ್ಬಿಟ್ಟು ಇದು ಮಾಡಿದ್ರು. ಆ್ಯಂಡ್ ಅಲ್ಲಿ ಗೌತಮಿ ಆ್ಯಂಡ್ ಹನುಮಂತು ಮಧ್ಯೆ ಅಂತೂ ಜಾಸ್ತಿ ನಡೀಲೇ ಇಲ್ಲ ಅಲ್ಲಿ. ಸೊ ಹನುಮಂತ ನೀನೇ ಆಗ್ಬಿಡಕ್ಕ ಅಂತ ಬಿಟ್ಕೊಟ್ಬಿಟ. ಸೊ ಬಟ್ ಇಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು, ಎಲ್ಲರೂ ಹೇಳ್ತಾರಲ್ಲ ಗಂಡ್ಸು ಮಕ್ಕಳು ಹೆಣ್ಮಕ್ಳಿಗೆ ಏನು ಮಾಡಲ್ಲ ಅದು ಇದು ಅಂತ, ಇಲ್ಲಿ ನೋಡಿ ಇಬ್ಬರು ಕೂಡ ಹೆಣ್ಮಕ್ಳಿಗೆ ಬಿಟ್ಕೊಟ್ರು. ಸೊ ಇದ್ರ ಬಗ್ಗೆ ಯಾರೂ ಪ್ರಶಂಸೆ ಮಾಡೋದಿಲ್ಲ. ಸೊ ಇದಾದಮೇಲೆ ಧರ್ಮ ಆ್ಯಂಡ್ ಅನುಷ ಅವರು ಒಂದು ಒಳ್ಳೆ ಫನ್ ಆಗಿ ಏನೋ ಒಂದು ಮಾಡ್ತಿರ್ತಾರೆ ಕಿಚನಲ್ಲಿ. ಸೊ ಒಟ್ಟಿನಲ್ಲಿ ಧರ್ಮ ಇತ್ತೀಚಿನ ಒಂದು ಈ ವಾರದಲ್ಲಿ ಮುಖ್ಯವಾಗಿ ಸ್ವಲ್ಪ ಅಲ್ಲಿ ಇಲ್ಲಿ ಕಾಣಿಸ್ಕೊತಿದ್ದಾರೆ, ಟಾಸ್ಕಲ್ಲೂ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು. ಸೊ ಇನ್ನೂ ಸ್ವಲ್ಪ ಅವರಿಂದ ಬೇಕಾಗುತ್ತೆ, ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಕೂಡ ಕೆಲವೊಂದು ಡಿಸಿಷನ್ಗಳನ್ನ ಕ್ಲಿಯರ್ ಆಗಿ ತೊಗೊತಿದ್ದಾರೆ. ಸೊ ನೆಕ್ಸ್ಟ್ ಮಾತಾಡಿದ್ರೆ ಕ್ಯಾಪ್ಟನ್ಸಿ
ಸೊ ಅದ್ರ ಒಳಗಡೆ ಹೋಗಿ ಅಲ್ಲಿ ಇಟ್ಬಿಟ್ಟು ಬರೋವಂಥದ್ದು. ಸೊ ಅಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದಾರಲ್ಲ ಅವ್ರಿಗಿಂತಲೂ ಯಾರು ಇಲ್ಲಿ ಗೈಡ್ ಮಾಡ್ತಾರಲ್ಲ ಅವ್ರದ್ದೇ ಸ್ವಲ್ಪ ಪಾತ್ರ ಜಾಸ್ತಿ ಇತ್ತು ಅಲ್ಲಿ. ಅಂದರೆ ಅಲ್ಲಿ ಕ್ಲಿಯರಾಗಿ ನೀವು ಹೇಗೆ ಅವ್ರನ್ನ ಗೈಡ್ ಮಾಡ್ತೀರ ಅನ್ನೋದ್ರ ಮೇಲೆ ಇರುತ್ತೆ ಅಲ್ಲಿ. ಯಾಕಂದರೆ ಅವ್ರಿಗಂತೂ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ, ಏನೂ ಕಾಣಿಸೋದಿಲ್ಲ. ಸೊ ಅಲ್ಲಿ ಆ ಒಂದು ಬಾಲ್ ಇಟ್ಟಾದಮೇಲೆ ಹೊರಗಡೆ ಬರೋ ಟೈಮಲ್ಲಿ ನೀಟಾಗಿ ಅವ್ರನ್ನ ಗೈಡ್ ಮಾಡ್ಕೊಂಡು ಬರಬೇಕು. ಇಲ್ಲಿ ಏನಾಯಿತು ಅಂತಂದರೆ ಫಸ್ಟ್ಗೊಂದು ರೌಂಡು ಅಲ್ಲಿ ತ್ರಿವಿಕ್ರಮ್ ಭವ್ಯ ಸ್ವಲ್ಪ ಕಷ್ಟ ಆಯಿತು. ಬಟ್ ತ್ರಿವಿಕ್ರಮ್ ಏನು ಮಾಡ್ದ ಅಂತಂದರೆ, ಸೊ ಫಸ್ಟ್ ಅವ್ನು ಪಾಸ್ ಆಗ್ತಿದ್ದ. ಸೊ ಪಾಸ್ ಆಗಿದ್ದಾದಮೇಲೆ ಭವ್ಯರವರ ಕಾಲನ್ನ ಇಟ್ಕೊಂಡು ಮೆಲ್ಲಗೆ ಅವ್ನು ಇಟ್ಸ್ಕೊತಿದ್ದ. ಬಟ್ ಇಲ್ಲಿ ಏನಾಯಿತು, ಇಲ್ಲಿ ಗೌತಮಿ ಆ್ಯಂಡ್ ಹನುಮಂತ ಏನು ಮಾಡಿದ್ರು, ಅವರಿಬ್ಬರು ಒಂದೇ ಟೈಮಲ್ಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಹನುಮಂತ ಇಲ್ಲಿ ಸ್ವಲ್ಪ ಎಲ್ಲೋ ರಾಂಗ್ ಡಿಸಿಷನ್ ತೊಗೊಂಡ್ರು ಅಂತ ನನಗನ್ಸುತ್ತೆ. ಬಟ್ ಅಲ್ಲಿ ಗೌತಮಿ ಅವ್ರು ಹೇಳ್ತಾ ಇದ್ರು, ನೀವು ಫಸ್ಟ್ ಮುಂದೆ ಹೋಗಿ, ನೀವು ಮುಂದೆ ಹೋಯ್ತಾದ್ಮೇಲೆ ಅಲ್ಲಿ ಫ್ರೀ ಆದಮೇಲೆ ನಾನು ಬರ್ತೀನಿ, ಸೊ ಅಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗೋದಿಲ್ಲ ಅಂತ ಹೇಳಿದ್ರು. ಬಟ್ ಅಲ್ಲಿ ಹನುಮಂತಗೆ ಅಷ್ಟೊಂದು ಕೆಲವೊಂದು ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಎರಡು ಬಾಲ್ ಇಡೋವರೆಗೂ ಕೂಡ ಇಬ್ಬರು ಲೆವೆಲಲ್ಲೇ ಇದ್ದರು. ಬಟ್ ಮೂರನೇ ಬಾಲ್ ಇಡಬೇಕು ಅಂತ ಹೋಗೋ ಟೈಮಲ್ಲಿ ಗೌತಮಿ ಅವ್ರದ್ದು ಎರಡು ಬಾಲ್ ಬಿದ್ದೋಯ್ತು. ಅಷ್ಟೊತ್ತಿಗೆ ಅಲ್ಲಿ ಅವರು ಭವ್ಯ ಅವರು ಮೂರು ಬಾಲ್ ಕಂಪ್ಲೀಟ್ ಮಾಡಿ ಆ ಒಂದು ಬೆಲ್ಲನ್ನು ಹೊಡಿತಾರೆ. ಸೊ ಅಷ್ಟೊತ್ತಿಗೆ ಅಲ್ಲಿ ಭವ್ಯ ಅವರು ಕ್ಯಾಪ್ಟನ್ ಆಗಿ ಆಯ್ಕೆ ಆಗ್ತಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಈ ವಾರದಕ್ಕಿಂತ ಅವ್ರು ಹೋದ ವಾರ ಕ್ಯಾಪ್ಟನ್ ಆಗಬೇಕಾಗಿತ್ತು. ಬಟ್ ಈ ವಾರದಲ್ಲಿ ನೋಡೋಕೆ ಹೋದರೆ ಅವ್ರದ್ದು ಪರ್ಫಾರ್ಮೆನ್ಸ್ ಅಂತ ಒಂದು ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ ಈ ಲಾಸ್ಟ್ ಒಂದು ಟಾಸ್ಕ್ ಬಿಟ್ಟರೆ. ಆ್ಯಂಡ್ ಅದು ಒಂದೆರಡು ಟಾಸ್ಕ್ ಮಾಡಿದ್ರೆ ಅದು ತ್ರಿವಿಕ್ರಮ್ ಬಂದಾದ್ಮೇಲೇ. ಬಟ್ ಮುಂಚೆ ಯಾರು ಮಂಜು ಇದ್ದಾಗಂತೂ ಪರ್ಫಾರ್ಮೆನ್ಸ್ ಅವ್ರು ಮಾಡಿಲ್ಲ, ಫುಲ್ ಮೂಡ್ ಆಫ್ ಆಗೋಗಿತ್ತು ಅವ್ರದ್ದಂಥ ಪರ್ಫಾರ್ಮೆನ್ಸ್ ಇಲ್ಲ. ಬಟ್ನಲ್ಲಿ ಲಾಸ್ಟ್ ವೀಕಲ್ಲಿ ಕೂಡ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು. ಬಟ್ ಕ್ಯಾಪ್ಟನ್ಸಿ ದಕ್ಕಿರಲಿಲ್ಲ. ಬಟ್ ಈ ಒಂದು ವಾರದಲ್ಲಿ ಕ್ಯಾಪ್ಟನ್ಸಿ ದಕ್ಕಿರೋದ್ರಿಂದ ಅವ್ರು ಖುಷಿಯಾಗಿದ್ರು ಅಂತ ಹೇಳ್ಬೋದು. ಸೊ ಇದಾದಮೇಲೆ ಬಾತ್ರೂಮಲ್ಲಿ ಅಲ್ಲಿ ಚೈತ್ರ ಅವರು ಬಿದ್ದೋಗ್ತಾರೆ. ಅದು ಏನಕ್ಕೆ ಬಿದ್ದರು ಅಂತ ಅರ್ಥ ಆಗಲಿಲ್ಲ, ಏನಾಗಿತ್ತು ಏನು ಕತೆ ಅಂತ. ಸೊ ಅಲ್ಲಿ ಸಡನ್ನಾಗಿ ಬಿದ್ದೋಗ್ಬಿಡ್ತಾರೆ, ಅಲ್ಲಿ ಯಾರು ಇರೋದು ಇಲ್ಲ. ಆ್ಯಂಡ್ ಬಿಗ್ ಬಾಸ್ ಅನೌನ್ಸ್ ಮಾಡುವಂಥದ್ದು ಗೌತಮಿ ಆ್ಯಂಡ್ ಮೋಕ್ಷಿತ್ ಅವ್ರಿಗೆ. ಸೊ ಅಲ್ಲಿ ಚೈತ್ರ ಅವರಿಗೆ ಸಹಾಯ ಬೇಕಾಗಿದೆ ಅನ್ನೋ ರೀತಿಯಲ್ಲಿ. ಆಮೇಲೆ ಅಲ್ಲಿ ಅವ್ರನ್ನ ತಿರ್ಗಾ ಕನ್ಫೆಷನ್ ರೂಮಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬಿಡ್ತಾರೆ. ಅದು ಏನಾಯಿತು ಏನು ಎತ್ತಾಯಿತು ಅಂತ ನಿನ್ನೆ ಎಪಿಸೋಡಲ್ಲಂತೂ ತೋರಿಸಲಿಲ್ಲ. ಸೊ ಹೊರಗಡೆ ಅಂತ ಒಂದು ಸಾರಿ ಅಂತ ಅನಿಸುತ್ತೆ, ಇವರು ಏನೋ ಒಂದು ಕೇಸಲ್ಲಿ ಸಿಗಾಕೊಂಡಾಗ ಒಂದು ಸರಿ ಎಲ್ಲೋ ಹಾಸ್ಪಿಟಲಲ್ಲಿ ಅದೇನೋ ಬಾಯಲ್ಲಿ ನೊರೆ ಬಂತು, ಅದು ಬಂತು ಇದು ಬಂತು ಒಂದು ವಿಚಾರ ಬಂದಾಗ ಕೊನೆಗೆ ಅಲ್ಲಿ ಯಾವುದೋ ಸೋಪ್ ಆಯಿಲ್ ನೊರೆ ಅಂತ ಗೊತ್ತಾಯಿತು. ಅಲ್ಲಿ ಇದ್ರ ಮೇಲೆ ನಾನು ಜಾಸ್ತಿ ಹೇಳಿಕ್ಕಾಗಲ್ಲ, ಯಾಕಂತಂದರೆ ಆವಾಗಲೇ ಒಂದು ಸ್ಟೇಟ್ಮೆಂಟ್ ಬೇರೆ ಪಾಸ್ ಮಾಡಿದರು. ಸೊ ಎಲ್ಲರೂ ಈ ಸರಿ ನನಗೆ ಟಾರ್ಗೆಟ್ ಮಾಡಿ ಕಳಪೆ ಕೊಟ್ಟೆ ಕೊಡ್ತಾರೆ ಅಂತ. ಸೊ ಅದಕ್ಕೇನಾದರೂ ಮಾಡಿದ್ರಾ ಅಂತ ಗೊತ್ತಿಲ್ಲ ನನಗೆ, ಯಾಕಂದರೆ ಹೇಳಬಾರ್ದು ಗೊತ್ತಿಲ್ಲ ಏನು ಅಂತ. ಬಟ್ ಇವರ ಒಂದು ನವರಂಗಿ ಆಟಗಳು, ಈ ಥರ ಒಂದು ಸ್ಟ್ರಾಟಜಿ ಮೈಂಡು, ಹಿಂದೊಂದು ಮುಂದೊಂದು ಮಾನವೀಯತೆ ಇಟ್ಕೊಂಡು ಏನೋ ಪಾಪ ಪಾಪ ಅಂತ ಸೇವ್ ಮಾಡಿದ್ರೆ ಅದಕ್ಕೆಲ್ಲನೂ ಹಿಂದೆ ತಿರುಗಿಸಿ ಹೊಡಿತಾರಲ್ಲ, ಅಂಥವ್ರಿಗೆ ಈ ಥರದ ಒಂದು ಮೈಂಡಲ್ಲಿ ನಮಗೆ ಬರುತ್ತೆ. ಸೊ ಇದಾದಮೇಲೆ ಅಲ್ಲಿ ಉತ್ತಮ ಕಳಪೆ ಬಗ್ಗೆ ನಡೆಯುತ್ತೆ. ಇದರಲ್ಲೇ ಸಿಕ್ಕಾಪಟ್ಟೆ ಒಂದು ಸ್ವಲ್ಪ ನನಗೆ ಬೇಜಾರಿರುವಂಥದ್ದು. ಆ್ಯಂಡ್ ಇಲ್ಲಿ ಫಸ್ಟ್ ಬಂದಂಥದ್ದು ಮಂಜು ಅವರು. ಸೊ ಮಂಜು ಅವರು ಬಂದು ಕಳಪೆ ಬಂದು ಅನುಷ್ ಅವ್ರಿಗೆ ಕೊಡ್ತಾರೆ, ಉತ್ತಮ ಬಂದು ಸುರೇಶ್ಗೆ. ಸುರೇಶ್ ಕಾರಣ ಅಂತಂದರೆ ಅವ್ನಿಗೆ ಕಾಲಿಗೆ ಏನೋ ಏಟಾಗಿತ್ತು, ಬಟ್ ಆದರೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಅಂತ ಹೇಳ್ಬಿಟ್ಟು ಅವ್ರಿಗೆ ಸುರೇಶ್ ಅವ್ರಿಗೆ ಕೊಡ್ತಾರೆ. ಆ್ಯಂಡ್ ಶಿಶಿರ್ ಬಂದು ಧನರಾಜ್ ಅವ್ರಿಗೆ ಕಳಪೆ ಕೊಡ್ತಾರೆ, ಆ್ಯಂಡ್ ಸುರೇಶ್ ಅವ್ರಿಗೆ ಉತ್ತಮ ಕೊಡ್ತಾರೆ. ಸುರೇಶಿಗೆ ಕೊಟ್ಟಂಥ ರೀಸನ್ಗಳೇನಿದೆಯಲ್ಲ ಎಲ್ಲೂ ಕಾಮನ್ ಆಗಿದೆ, ಯಾವುದನ್ನು ಅಂತ ಒಂದು ಡಿಫ್ರೆನ್ಸ್ ಆಗಿ ಯಾರು ಏನು ಕೊಟ್ಟಿಲ್ಲ. ಅವ್ನಿಗೆ ಕಾಲಿಗೆ ಏಟಾಗಿತ್ತು ಬಟ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನೆ, ಸೊ ಅದಕ್ಕೋಸ್ಕರ ಕೊಟ್ಟಿದ್ದಾನೆ ಅಂತ ಹೇಳ್ತಿದ್ದಾರೆ. ಓಕೆ, ಬಟ್ ಅದು ಹೆಂಗಿದೆ ಅಂತಂದರೆ ಇವಾಗ ಒಂದು ರೀತಿಯಲ್ಲಿ ಸಿಂಪತಿ ತೋರಿಸ್ದಂಗೆ ಇದೆ ಅದು. ಓಕೆ, ಸಿಂಪತಿನೇ ಅಂತ ನನಗನ್ಸುತ್ತೆ. ಅವನಿಗಿಂತೂ ಒಳ್ಳೆ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದವ್ರು ಇದ್ದಾರೆ. ಹನುಮಂತ ಚೆನ್ನಾಗಿ ಮಾಡಿದ್ದಾನೆ, ಗೌತಮಿ ಚೆನ್ನಾಗಿ ಮಾಡಿದ್ದಾರೆ, ತ್ರಿವಿಕ್ರಮ್ ಈ ಒಂದು ಟಾಸ್ಕಿಗೆ ಎಂಟರ್ ಆದಮೇಲೆ ಅವನು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ, ಧನರಾಜು ಚೆನ್ನಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ನೋಡೋಕ್ಕೋದ್ರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಯಾಕೆ ಧರ್ಮನು ತುಂಬ ಚೆನ್ನಾಗಿ ಮಾಡ್ದ, ಡ್ಯಾನ್ಸು ಕೂಡ ಮಾಡಿದ್ರು. ಹನುಮಂತ ಆ್ಯಂಡ್ ಗೌತಮಿ 600 ಮಾರ್ಕ್ಸ್ ತೊಗೊಂಡಿದ್ದಾರೆ, ಯಾಕೆ ಸುರೇಶ್ಗೆ ಆ ಒಂದು ರೀಸನ್ ಇಟ್ಕೊಂಡು ಕೊಡ್ತಿದ್ದಾರೆ ಅಂತ ಅರ್ಥ ಆಗಲಿಲ್ಲ ನನಗೆ. ಈಗ ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಬೆಳಿಗ್ಗೆ ನಾನು ಪ್ರೊಮೋ ಇದರಲ್ಲಿ ಹೇಳಿದೆ ನಾನು, ಒಂದು ಕ್ರಿಕೆಟ್ ಮ್ಯಾಚಲ್ಲಿ ಎರಡು ತಂಡಗಳು ಗೇಮ್ ಆಡ್ತಿದೆ ಅಂತಂದಾಗ ಒಬ್ಬ ತಂಡದಲ್ಲಿ ಯಾರಿಗೋ ಒಬ್ಬನಿಗೆ ಗಾಯ ಆಗಿದೆ, ಒಂದು ತಕ್ಕ ಮಟ್ಟಿಗೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾನೆ ಅವನು, ಆದರೂ ಒಂದು ಮ್ಯಾಚ್ ಒಂದು ತಂಡ ಸೋತಿದೆ, ಇನ್ನೊಬ್ಬನ ತಂಡದಲ್ಲಿ ಒಂದು ಒಳ್ಳೆ ಸಖತ್ತಾಗಿರುವಂಥ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾನೆ, ಅವನಿಗೊಂದು ಮ್ಯಾಚ್ ವಿನ್ ಕೂಡ ಮಾಡ್ಕೊಟ್ಟಿದ್ದಾನೆ ಅವ್ರ ತಂಡಕ್ಕೆ. ಬಟ್ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರಿಗೆ ಕೊಡ್ತೀರ ನೀವು? ಅವ್ನು ಚೆನ್ನಾಗಿ ಆಡಿದ್ದಾನೆ, ಅವ್ನ ಕಾಲು ಕೈ ಎಲ್ಲ ಚೆನ್ನಾಗಿತ್ತು, ಅವ್ನು ಚೆನ್ನಾಗಿ ಆಡ್ದ, ಅವನಿಗೆ ಕೊಡೋದು ಬೇಡ. ಇವ್ರ ತಂಡ ಸೋತಿದೆ ಆದ್ರೂ ನಿಮ್ಮ ಕಾಲು ಮುರಿದೋಗಿತ್ತು ಅಥವಾ ಕೈ ಫ್ರ್ಯಾಕ್ಚರ್ ಆಗಿತ್ತು, ಇವ್ನಿಗೆ ಮ್ಯಾನ್ ಆಫ್ ದಿ ಮ್ಯಾಚ್ ಕೊಡೋಣ ಅಂತಾರ? ಗೇಮು ಅಂತ ಬಂದಾಗ ಗೇಮ್ ಆಗೇ ನೋಡಬೇಕು. ನಾನು ಸುರೇಶ್ ಕೊಟ್ಟಿದ್ದಕ್ಕೆ ಯಾವುದೇ ತೊಂದರೆ ಇಲ್ಲ, ನನಗೆ ಕೊಡ್ಬೋದು, ಕೊಡಲಿ ತೊಂದರೆ ಇಲ್ಲ. ಅವನು ಅದನ್ನು ಉತ್ತಮನ ತೊಗೊಂಡೋಗಿ ಅವ್ರ ಮಗಳಿಗೆ ಅರ್ಪಣೆ ಇದು ಮಾಡ್ದ, ಡೆಡಿಕೇಟ್ ಮಾಡ್ದ, ಎಲ್ಲ ಓಕೆ. ಬಟ್ ಒಂದು ಇದು ಬಂದಾಗ ಕ್ಲಿಯರ್ ಆಗಿರಬೇಕು ಅಂತ ನನ್ನ ಒಂದು ಅನಿಸಿಕೆ. ಸೊ ಅದು ಆಗಲಿಲ್ಲ. ಆ್ಯಂಡ್ ಇಲ್ಲಿ ಮತ್ತೆ ಶಿಶಿರ್ ಇನ್ನು ಧನರಾಜಿಗೆ ಕಳಪೆ ಅಂತ ಕೊಡ್ತಾನೆ. ಕೊಟ್ಟಿರುವಂಥ ರೀಸನ್ ಏನು ಗೊತ್ತಾ? ಮೋಕ್ಷಿತಗಿಂತ ಧನರಾಜ್ ಇನ್ನೂ ಬೆಟರಾಗಿ ಏನೋ ಮಾಡ್ಬೋದಿತ್ತಂತೆ. ಹಂಗೆ ಮಾಡ್ಬೋದಿತ್ತು, ಯಾಕೆ ಅವ್ರಿಗೆ ಬುದ್ಧಿ ಇಲ್ವಾ? ಇವ್ರು ಕೊಡೋವಂಥ ರೀಸನ್ಗಳು ಒಂದೊಂದು ಹೆಂಗಿದ್ದಾವೆ ಅಂತಂದರೆ ನಿಜವಾಗ್ಲೂ ವರ್ಸ್ಟ್ ಆ್ಯಂಡ್ ವರ್ಸ್ಟು. ಅದರಲ್ಲಿ ಶಿಶಿರ್ ಕೊಡೋವಂಥ ರೀಸನ್ ಇದು. ಟಾಪ್ 3 ಕಂಟೆಂಡರ್ ಅಥವಾ ಟಾಪ್ 5 ಕಂಟೆಂಡರ್ ಅಂತ ಏನು ಅನ್ಕೊಂತೀವಿ ಇವ್ರನ್ನ, ಇವ್ರು ಕೊಡೋವಂಥ ರೀಸನ್ಗಳು ಹಿಂಗೆ. ಮೋಕ್ಷಿತಗಿಂತಲೂ ಧನರಾಜ್ ತುಂಬ ಚೆನ್ನಾಗಿ ಇನ್ನು ಮಾಡ್ಬೋದಿತ್ತಂತೆ. ಯಾಕೆ ಮೋಕ್ಷಿತಾಗಿ ಏನು ಮಾಡೋದಂಥದ್ದು ಇದಿಲ್ವಾ? ಅವ್ರೇನಾದ್ರೂ ಸ್ಪೆಷಲ್ ಕೋಟಾದಿಂದ ಏನಾದರೂ ಬಂದಿದ್ದಾರೆ ಹಿಂಗೆ? ಅರ್ಥ
ಸೊ ಇಲ್ಲಿ ಧರ್ಮ ಅವರು ಬಂದು ಹನುಮಂತನಿಗೆ ಕಳಪೆ ಕೊಟ್ಟರು ಆ್ಯಂಡ್ ಮಂಜುಗೆ ಉತ್ತಮ ಕೊಟ್ಟರು. ಉತ್ತಮ ಮಂಜು ಕೊಟ್ಟಿರೋಂಥದ್ದು ಶಾಕಿಂಗು, ಅದಕ್ಕೇನೋ ಒಂದು ರೀಸನ್ ಕೊಟ್ಟರೆ ನನಗೆ ಮರ್ತೋಯ್ತದ್ದು. ಹನುಮಂತನಿಗೆ ಕೊಟ್ಟಿದ್ದು ಅಂತಂದರೆ ಲಾಸ್ಟ್ ವೀಕಲ್ಲಿ ಕ್ಯಾಪ್ಟನ್ ಅವ್ರದ್ದೇನು ಎಂಡಿಂಗ್ ಟೈಮಲ್ಲಿ ಯಾರೋ ನಮ್ಮ ಇವರು ಟೇಕ್ ಓವರ್ ಮಾಡ್ಕೊತಾರಲ್ಲ ವಿಕ್ರಮ್ ಅವರು, ಸೊ ಅವಾಗ ಏನೋ ಕ್ಯಾಪ್ಟನ್ಸಿ ಸ್ವಲ್ಪ ಎಲ್ಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಮಾಡ್ಬೋದಾಗಿತ್ತಂತೆ. ಅಲ್ಲಿ ಹೇಳೋವಂಥದ್ದು ಈ ವಾರದ ಕಳಪೆ ಅಂತ, ಅದನ್ನು ಕೊನೆ ವಾರದನ್ನು ತಂದುಬಿಟ್ಟು ಈ ವಾರ ಇವರು ಹೇಳ್ತಿದ್ದಾರೆ ಧರ್ಮ ಅವರು, ಇದು ರೀಸನ್ ಕೊಡೋವಂಥದ್ದು. ಅದಾದಮೇಲೆ ಅನುಷಾ ಅವ್ರು ಬರ್ತಾರೆ. ಅನುಷಾ ಬಂದು ಹನುಮಂತನಿಗೆ ಆ್ಯಕ್ಚುಲಿ ಹನುಮಂತು ಬಂದು ಅನುಷಾ ಅವ್ರಿಗೆ ಇದು ಕೊಡ್ತಾನೆ ಏನು ಅಂತಂದರೆ ಕಳಪೆ ಕೊಡ್ತಾನೆ. ಏನು ರೀಸನ್ ಕೊಡ್ತಾನೆ ಅಂತಂದರೆ ಎಂಟರ್ಟೈನ್ಮೆಂಟ್ ಇನ್ನೂ ಇಲ್ಲ, ಇನ್ನೂ ಎಂಟರ್ಟೈನ್ಮೆಂಟ್ ಬೇಕು ಅನ್ನೋ ರೀತಿಯಲ್ಲಿ ಅನುಷಾ ಅವ್ರಿಗೆ ಕೊಡ್ತಾನೆ. ಅದಾದಮೇಲೆ ಅನುಷಾ ಅವ್ರು ಬರ್ತಾರೆ. ಅನುಷಾ ಬಂದು ಕಳಪೆನ ಹನುಮಂತಗೆ ಕೊಡ್ತಾರೆ, ಸುರೇಶ್ಗೆ ಉತ್ತಮ, ಸುರೇಶ್ಗೆ ಅದೇ ಕಾಮನ್ ಮಾಮೂಲಿ ಅದೇ. ಹನುಮಂತನಿಗೆ ಕೊಟ್ಟಿರುವಂಥದ್ದು ಏನು ಅಂತಂದರೆ ನನಗೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಹೇಳೋರು, ನೀವು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೀರಾ, ನಿಮಗೂ ಕೂಡ ಆ ಕೆಪಾಸಿಟಿ ಇದೆ, ನಿಮ್ಮ ಕಡೆಯಿಂದ ಕೂಡ ಎಂಟರ್ಟೈನ್ಮೆಂಟ್ ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಹನುಮಂತ ಈ ಮನೆ ಒಳಗಡೆ ಎಂಟರ್ಟೈನ್ಮೆಂಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅವರು, ಎಂಥ ದಡ್ರಿ ಅವರು. ಆ ಮನೆ ಒಳಗಡೆ ಏನಾದರೂ ಒಂದು ಎಂಟರ್ಟೈನ್ಮೆಂಟು ಮನೋರಂಜನೆ ನಡೀತಾ ಇದ್ದರೆ ಅದರಲ್ಲಿ ಮುಖ್ಯ ಕಾರಣನೇ ಹನುಮಂತ. ಅವ್ರು ನಿಮಗೆ ಕೊಟ್ಟರು ಅಂತ ತಿರುಗಿಸಿ ಅವ್ರಿಗೆ ಕೊಟ್ಬಿಡೋದು, ಇದ್ರಿಗೆ ಕೊಡೋವಂಥ ರೀಸನ್ಗಳು. ಆ್ಯಂಡ್ ಸುರೇಶ್ ಬಂದು ಅನುಷಾ ಇವರಿಗೆ ಧನರಾಜ್ ಅವ್ರಿಗೆ ಕಳಪೆ, ಅನುಷಾ ಅವ್ರಿಗೆ ಉತ್ತಮ, ತನ್ನ ಪಾರ್ಟ್ನರು ಅಂತ ಉತ್ತಮ ಅವ್ರಿಗೆ ಕೊಟ್ಬಿಟ್ರು. ಧನರಾಜ್ಗೆ ಬಂದು ಕಳಪೆ, ಎಲ್ಲರೂ ಜಡಿತವ್ರೆ ಯಾಕೋ ನಂದೊಂದು ಇರಲಿ ಅಂತ ಕೊಟ್ಟರು. ಐಶ್ವರ್ಯ ಬಂದರು ಧನರಾಜ್ಗೆ ಮತ್ತೆ ತಿರುಗಿ ಕಳಪೆ, ಸುರೇಶ್ಗೆ ಉತ್ತಮ. ಮೋಕ್ಷಿತ ಬಂದರು ಧನರಾಜ್ಗೆ ಕಳಪೆ, ಸುರೇಶ್ಗೆ ಉತ್ತಮ. ಈ ಮೋಕ್ಷಿತ ಮತ್ತು ಧನರಾಜ್ದ ಆಮೇಲೆ ಮಾತಾಡ್ತೀನಿ. ಆ್ಯಂಡ್ ಗೌತಮಿ ಬರ್ತಾರೆ, ಅನುಷಾ ಅವ್ರಿಗೆ ಕಳಪೆ ಕೊಡ್ತಾರೆ, ಸುರೇಶ್ ಅವ್ರಿಗೆ ಉತ್ತಮ. ಆ್ಯಂಡ್ ಇವಾಗ ಮಾತಾಡಬೇಕಾದಂಥದ್ದು ಮೋಕ್ಷಿತ ಮತ್ತು ಧನರಾಜ್ ಅವ್ರದ್ದು. ಸೊ ಮೋಕ್ಷಿತ ಬಂದು ಧನರಾಜ್ಗೆ ಏನು ಕೊಡ್ತಾರೆ, ಕಳಪೆ ಕೊಡ್ತಾರೆ. ಉತ್ತಮ ಬಂದು ಸುರೇಶ್ ಅವ್ರಿಗೆ ಕೊಡ್ತಾರೆ. ಓಕೆ, ಸೊ ಇದಾದಮೇಲೆ ಅಲ್ಲಿ ಕೆಲವೊಂದು ರೀಸನ್ಗಳು ಕೊಡ್ತಾರೆ ಅವರು, ಪಾರ್ಟ್ನರಾಗಿ ಇನ್ನೂ ಬೆಟರಾಗಿ ಮಾಡ್ಬೋದು, ಸಪೋರ್ಟಿವ್ ಆಗಿರಲ್ಲ, ಆ ರೀತಿ ಕೆಲವೊಂದು ಮಾತುಗಳು ಬರ್ತವೆ. ಸೊ ಧನರಾಜ್ ಬಂದು ಅಲ್ಲಿ ಹನುಮಂತನಿಗೆ ಉತ್ತಮ ಕೊಡ್ತಾರೆ. ಸೊ ಸ್ಮಾರ್ಟಾಗಿ ಥಿಂಕ್ ಮಾಡಿದ್ರು, ಸ್ಮಾರ್ಟಾಗಿ ಆಡಿದ್ರು ಅಂತ ಒಂದು ಕೆಲವೊಂದು ವಿಚಾರಗಳನ್ನ ಇಟ್ಕೊಂಡು ಇದು ಮಾಡ್ತಾರೆ. ಸೊ ಇವಾಗ ನಾನು ಮೋಕ್ಷಿತ ಅವ್ರ ಬಗ್ಗೆ ಮಾತಾಡ್ತೀನಿ. ಸೊ ಮೋಕ್ಷಿತ ಅವರು ಕೆಲವೊಂದು ರೀಸನ್ಗಳು ಕೊಡ್ತಾರೆ ಧನರಾಜ್ ಯಾಕೆ ಕಳಪೆ ಕೊಡ್ತಾ ಇದ್ದೀನಿ ಅಂತ. ಸೊ ಬೀಯಿಂಗ್ ಎ ಕ್ಯಾಪ್ಟನ್, ಬೀಯಿಂಗ್ ಎ ಪಾರ್ಟ್ನರ್, ಆ್ಯಕ್ಚುಲಿ ಏನಾದರೂ ಇನ್ಪುಟ್ಸ್ ಕೊಟ್ಟರೆ ತೊಗೋಬೇಕು ಅಂತ ಹೇಳ್ತಾರೆ. ಯಾವ ಇನ್ಪುಟ್ಸ್ಗಳು ತೊಗೊಳ್ಳಿಲ್ಲ ಧನರಾಜು ಅಂತ ನನಗೆ ಅರ್ಥ ಆಗಲಿಲ್ಲ. ಕೆಲವೊಂದು ಡಿಸಗ್ರಿಮೆಂಟ್ ಇದ್ದೇ ಇರುತ್ತೆ, ಅದನ್ನು ಸರಿ ಮಾಡ್ಕೊಂಡು ಹೊಂಟೋಗಬೇಕು. ಬಟ್ ಅವರು ಇವಾಗ ಒಂದು ಗೆಟಪ್ ಹಾಕಿದ್ರು ಅಲ್ಲಿ, ಯಾವುದೋ ಲೇಡಿ ಗೆಟಪ್ ಹಾಕಿದ್ರು, ಅದು ಇಬ್ಬರು ಒಮ್ಮತದಿಂದ ತಾನೇ ಆಗಿರುತ್ತೆ. ಸೊ ಅದೇನಾದರೂ ಡಿಸಗ್ರಿ ಮಾಡಿರ್ತಾನ, ಅದನ್ನು ಒಪ್ಕೊಂಡಿದ್ದಾನಲ್ವಾ? ಸೊ ಈ ಥರದ ಕೆಲವೊಂದು ವಿಚಾರಗಳಿದ್ದಾವೆ. ಆಮೇಲೆ ಲಾಸ್ಟಲ್ಲಿ ಒಂದು ಇದು ಹೇಳ್ತಾರೆ, ಜಿಮ್ಗೆ ಒಂದು ರೀಸನ್ ಕೊಡ್ತಾರೆ ಅವರು, ಭವ್ಯ ಅವ್ರು ರೀಸನ್ ಕೊಡ್ತಾರೆ, ನೀವು ಜಿಮ್ಗೆ ಬರ್ಬೋದಿತ್ತು ಅಂತ. ಸೊ ಅಲ್ಲಿ ಹೇಳ್ತಾರೆ ಮೋಕ್ಷಿತ, ಇದೇ ಮೋಕ್ಷಿತ ಅವರು, ನಾನೇ ಹೋಗಬೇಡಿ ಅಂತ ಹೇಳಿದೆ, ನನಗೆ ಜಿಮ್ ಅಂದರೆ ಇಷ್ಟ ಇಲ್ಲ, ನಾನು ಹೋಗಬೇಡಿ ಅಂತ ಹೇಳಿದೆ, ಅದಕ್ಕೋಸ್ಕರ ಅವ್ರು ಬರಲಿಲ್ಲ ಅಂತ ಒಂದು ರೀಸನ್ ಕೊಡ್ತಾರೆ. ಅಲ್ಲಿ ಡಿಸಗ್ರಿ ಮಾಡಿಲ್ಲ, ನೀವು ಹೇಳ್ದಂಗೆ ಕೇಳಿದಾನೆ. ಮತ್ತು ಈ ಥರದ ವಿಚಾರ ಇವಾಗ ಮತ್ತೆ ಪ್ಲೇಟ್ ತೊಳೆಯೋಕೆ ಹೋಗಿ ಬೇರೆ ತೊಳಿಬೇಡಿ ಅಂತ ಹೇಳಿದ್ರಂತೆ ಮೋಕ್ಷಿತ ಅವರು ಧನರಾಜ್ಗೆ. ಸೊ ಅದನ್ನು ಒಪ್ಕೊಂಡು ವಾದ ಮಾಡಿದೆ, ಸುಮ್ಮನಾದ. ಸೊ ಅದನ್ನು ಮತ್ತೆ ಡಿಸಗ್ರಿಮೆಂಟ್ ಮಾಡಿಲ್ಲ, ಮತ್ತು ಇನ್ಯಾವ್ದು ಕೇಳಿಲ್ಲ ಅವನು, ಇನ್ಪುಟ್ಸ್ ತಾನೇ ಕೊಟ್ಟಿರೋ ಅಂತ ನೀವು ಅದನ್ನು ಒಪ್ಕೊಂಡಿದ್ದಾನೆ, ಇನ್ಯಾವ್ದು ಒಪ್ಕೊಳ್ಳಿಲ್ಲ. ಆಡಿಯನ್ಸ್ ಜೊತೆಗೆ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತೀನಿ ಅಂತಂದರು, ಅದನ್ನು ನಾನು ಬೇಡ ಅಂತಂದೆ ಅಂತ ಕೆಲವೊಂದು ಮಾತುಗಳು ಹೇಳ್ತಾರೆ. ಸೊ ಆ ಥರದ್ದು ಕೆಲವೊಂದು ರೀಸನ್ಗಳು ನೀವು ಕೊಡೋದಿದೆಯಲ್ಲ, ಇದನ್ನೆಲ್ಲ ನೋಡ್ತಾಯಿದ್ರೆ ಒಂಥರ ಸಿಲ್ಲಿ ಸಿಲ್ಲಿ ರೀಸನ್ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ಕೆಲವು ವಿಚಾರದಲ್ಲಿ ಅಲ್ಲಿ ಏನಾದರೂ ಧನರಾಜ್ ಮಾತಾಡೋಕ್ಕೆ ಅಂತ ಬಂದರೆ ಮಾತಾಡೋಕ್ಕೆ ಬಿಡೋದಿಲ್ಲ, ನಾನು ಮುಗಿದ್ಮೇಲೆ ಮಾತಾಡಿ, ನಾನು ಮಾತಾಡ್ತಾ ಇದ್ದೀನಿ. ಈ ಥರದ್ದು ಕೆಲವೊಂದು ಗದರುವಂಥದ್ದು ಅಂದರೆ ಟಾಸ್ಕ್ಗಳಲ್ಲಿ ಎಫರ್ಟ್ ಇತ್ತು ಬಟ್ ಸ್ಮಾರ್ಟಾಗಿ ಥಿಂಕ್ ಮಾಡಲಿಲ್ಲ ಅನ್ನೋ ಕೆಲವೊಂದು ರೀಸನ್ಗಳು ಕೊಡ್ತಾರೆ. ಎಫರ್ಟ್ ಇದ್ಮೇಲೆ ಇನ್ನೇ ಸ್ಮಾರ್ಟಾಗಿ ನೀವು ಇದ್ರಲ್ಲಿ ನೀವು ಥಿಂಕ್ ಮಾಡಬೇಕಾಗಿತ್ತು. ಎಫರ್ಟ್ ಅವ್ನು ಹಾಕ್ತಿದ್ದಾನೆ ಅಂತಂದರೆ ಸ್ಮಾರ್ಟಾಗಿ ಥಿಂಕ್ ಮಾಡ್ಬೋದಾಗಿತ್ತಲ್ಲ. ಅಲ್ಲಿ ಫಸ್ಟ್ ಟಾಸ್ಕಲ್ಲಿ ನೀರು ಎರಚುವಂಥ ಟಾಸ್ಕಲ್ಲಿ 50 ಪಾಯಿಂಟ್ಸ್ ಬರುತ್ತೆ. ಅದರಲ್ಲಿ ಕೆಲವೊಬ್ಬರು ಹೇಳ್ತಾರೆ ಧನರಾಜ್ ಅಣ್ಣಂದು ಫೋರ್ಸು ಸಖತ್ತಾಗಿತ್ತು ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳ್ತಾರೆ. ಅದರಲ್ಲಿ ಬಂದಿದ್ದಂಥದ್ದು ಧನರಾಜ್ ಹೆಸರು, 50 ಪಾಯಿಂಟ್ಸ್ ಬಂದಿರೋವಂಥದ್ದು ಅವನಿಂದನೇ. ಆ್ಯಂಡ್ ಅಲ್ಲಿ ಮಣ್ಣನ್ನು ಏನದು ಅಲ್ಫಾಬೆಟ ಇದರಲ್ಲಿ ಕಟ್ಟುವಂಥದ್ದಿತ್ತು, ಅದರಲ್ಲಿ ಯಾವ ಮಟ್ಟಕ್ಕೆ ಹೋರಾಡಿದ್ದಾನೆ ಅನ್ನೋದು ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ. ಅಲ್ಲಿ ಮಂಜು ಬರ್ತಾಯಿದ್ರು, ಸುರೇಶ್ ಬರ್ತಾಯಿದ್ರು, ಎಲ್ಲರೂ ಬರ್ತಾಯಿದ್ರು, ಶಿಶಿರ್ ಬರ್ತಾಯಿದ್ರು, ಎಲ್ಲರೂ ತಡೆದು ನಿಲ್ಲಿಸ್ಬೇಕು ಅಂತಂದರೆ ಆ ಮನುಷ್ಯನಿಗೆ ಎಷ್ಟು ಕಷ್ಟ ಆಗಿರಲ್ಲ. ಆದರೂ ಕೂಡ ಅವ್ನು ಫೈಟ್ ಕೊಟ್ಟಿದ್ದಾನೆ, ಅದು ನಿಮಗೆ ಎಫರ್ಟ್ ಕಾಣಲಿಲ್ಲ. ಇನ್ನೆಂಥ ಸ್ಮಾರ್ಟ್ನೆಸ್ ಥಿಂಕ್ ಮಾಡಬೇಕಿತ್ತು, ನೀವು ಯಾವ ಮಟ್ಟಿಗೆ ಸ್ಮಾರ್ಟ್ನೆಸ್ ಥಿಂಕ್ ಮಾಡಿದ್ರಿ? ನೀವು ಮಾಡ್ಬೋದಿತ್ತಲ್ಲ, ಅವ್ನು ಎಫರ್ಟ್ ಹಾಕಿದ್ರೆ ನೀವು ಸ್ಮಾರ್ಟಾಗಿ ಥಿಂಕ್ ಮಾಡ್ಬೋದಿತ್ತು, ಅದು ಮಾಡಲಿಲ್ಲ. ಆದರೂ ಬ್ಲೇಮ್ ಮಾಡೋವಂಥದ್ದು ಯಾರ ಮೇಲೆ? ಧನರಾಜ್ ಮೇಲೇ. ಸೊ ಇದೆಲ್ಲ ರೀಸನ್ ಇಟ್ಕೊಂಡು ಕಳಪೆನ ಇವ್ರಿಗೆ ಕೊಡ್ತಾರೆ. ಅಷ್ಟೊತ್ತಿಗೆ ಧನರಾಜ್ ಬಂದು, ಧನರಾಜ್ ಏನಕ್ಕೆ ನಾನು ಮೋಕ್ಷಿತ ಕಳಪೆ ಕೊಟ್ಟೆ ಅಂತಂದಾಗ, ಸೊ ಅವರು ಹೇಳ್ತಾರೆ, ಆಮೇಲೆ ಮೋಕ್ಷಿತ ಇನ್ನೊಂದು ಮಾತು ಹೇಳಿದ್ರು ಆವಾಗಲೇ, ಏನರ ಹೇಳಿದ್ರೆ ಗದ್ದುತ್ತಾರೆ ಅಂತ ಗದರುತ್ತಾರೆ. ಇಲ್ಲಿ ಧನರಾಜ್ ಬಂದು ಹೇಳುವಂಥದ್ದು, ಅವ್ರು ಹೇಳುವಂಥದ್ದು ನಾನು ಗದರಿತೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಆಮೇಲೆ ಕೆಲವೊಂದು ವಿಷಯಗಳಿಗೆ ಇನ್ಪುಟ್ಸ್ ಕೊಟ್ಟರೆ ತೊಗೊಳ್ಳಲ್ಲ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಅವ್ರು ಗದರಿರುವಂಥದ್ದು ನಾನು ಮಾತ್ರ ನೋಡಿದ್ದೀನಿ, ಎಷ್ಟು ಗದರಿದ್ದಾರೆ ಅಂತ ನನಗೆ ಮಾತ್ರ ಗೊತ್ತಿದೆ ಅಂತ ಕೆಲವೊಂದು ರೀಸನ್ಗಳು ಕೊಟ್ಟರು. ಅಲ್ಲಿ ಜೋಡಿ ಅಂತ ಬಂದಾಗ ಸುರೇಶ್ ಅನುಷಾಗೆ ಉತ್ತಮ ಕೊಡ್ತಾರೆ, ಆದರೆ ನಮ್ಮ ಒಬ್ಬ ಪಾರ್ಟ್ನರು ನನಗೇ ಒಂದು ರೀತಿಯಲ್ಲಿ ಕಳಪೆ ಕೊಡ್ತಾರೆ ಅನ್ನೋದು ಅವನಿಗೆ ಬೇಜಾರಾಗುತ್ತೆ. ಮಾಮೂಲಿ ಇವಾಗ ಜೊತೆಗೆ ಆಡಿದ್ದೀವಿ ಅಂತಂದರೆ, ಸೊ ನಾನೇ ಹೋಗ್ಬಿಟ್ಟು ಅವರಿಗೆ ಕಳಪೆ ಕೊಟ್ಟರೆ ಅದು ಅಷ್ಟೊಂದು ಸರಿ ಅಂತ ಅನ್ಸಲ್ಲ. ಅದಕ್ಕೆ ಒಂದು ವ್ಯಾಲಿಡ್ ರೀಸನ್ ಕೊಡಬೇಕು, ವ್ಯಾಲಿಡ್ ರೀಸನ್ ಇರಬೇಕು, ಕೊಡಬೇಕು ಅನ್ನೋಕ್ಕಿಂತ ಇರಬೇಕದು. ಇದ್ದರೆ ಕೊಟ್ಟರೆ ಓಕೆ, ರೀಸನೇ ಇರಲಿಲ್ಲ ಅಲ್ಲಿ.
ಸಂತೋಷಕ್ಕಿಂತ ಕಳಪೆ ಆಡಿದ್ರೆ ಸ್ವತಃ ತಾವೇ ಇದ್ಮೇಲೆ ಅವ್ನಿಗೆ ಹೆಂಗೆ ಕಳಪೆ ಕೊಡ್ತಾರೆ ಅರ್ಥ ಆಗಲಿಲ್ಲ ನನಗೆ. ಆ್ಯಂಡ್ ಕಳಪೆ ಕೊಡೋಕ್ಕೆ ಕೆಲವೊಂದು ರೀಸನ್ ಕೊಡ್ತಾನೆ ಅಂದರೆ ಮೋಕ್ಷದ ಅವರು ಒಂದು ಟೈಮಲ್ಲಿ ಒಂದು 4 ಜನ ಇದ್ದಾಗ ಒಂದು ಡಿಸ್ಕಷನ್ ಆಗಿರೋದಲ್ಲಿ ಧನರಾಜ್ಗೆ ನನಗೆ ಕೊಟ್ಟಿದ್ದಾರೆ, ಹನುಮಂತನಿಗೆ ನಿನ್ನ ಕೊಟ್ಟಿದ್ದಾರೆ, ಸೊ ನಾವಿಬ್ಬರು ಇವ್ರು ತುಂಬ ಇನ್ನೋಸೆಂಟ್ ಆಗಿದ್ದಾರೆ, ನಾವು ಇಬ್ಬರನ್ನ ತಿದ್ದಬೇಕು ಅನ್ನೋ ರೀತಿಯಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ ಕೊಡ್ತಾರಂತೆ. ಸೊ ಅದರಲ್ಲಿ ಗೌತಮ್ ಹೇಳುವಂಥದ್ದು, ಸೊ ನಾವು ಅವರಿಬ್ಬರನ್ನ ತಿದ್ದೋದಲ್ಲ, ಎಲ್ಲರೂ ಸೇರಿಕೊಂಡು ನಮಗೆ ನಾವು ತಿದ್ಕೊಳ್ಳೋವಂಥದ್ದು ಇದೆಯಲ್ಲ, ಸೊ ಅದು ಸರಿಯಾಗಿರೋವಂಥದ್ದು ಅಂತ ಹೇಳಿದಾಗ, ಸೊ ಅದು ಇವರಿಗೆ ಸರಿ ಅಂತ ಅನಿಸಿದೆ. ಯಾರಿಗೆ? ಧನರಾಜ್ ಅವ್ರಿಗೆ. ಅಂದರೆ ಈ ಮೋಕ್ಷ ತಾಳುವಂಥದ್ದು ಒಂದು ರೀತಿಯಲ್ಲಿ ಇವರಿಬ್ಬರಿಗೂ ಏನೂ ಗೊತ್ತೇ ಇಲ್ಲ, ಸೊ ಇವರಿಬ್ಬರಿಗೆ ನಾವು ತಿದ್ದಬೇಕು, ಸೊ ಅದಕ್ಕೋಸ್ಕರ ನಮಗೆ ಬಿಗ್ ಬಾಸ್ ಅವರು ಇವ್ರನ್ನ ಜೋಡಿ ಮಾಡಿಕೊಟ್ಟಿದ್ದಾರೆ, ಸೊ ಅನ್ನೋ ರೀತಿಯಲ್ಲಿ ಇವ್ರು ಹೇಳಿರುವಂಥದ್ದು. ಬಟ್ ಗೌತಮ್ ಹೇಳಿರುವಂಥದ್ದು ನಾವು ಅವ್ರಿಗೆ ತಿದ್ದುವಂಥದ್ದಲ್ಲ, ಒಟ್ಟಿನಲ್ಲಿ ಎಲ್ಲರೂ ಇಬ್ಬರು ಕೂಡ ತಿದ್ಕೋಬೇಕಾಗುತ್ತೆ ಕೆಲವೊಂದು ವಿಚಾರದಲ್ಲಿ ಅನ್ನೋ ಒಂದು ಏನು ಸ್ಟೇಟ್ಮೆಂಟ್ ಹೇಳ್ತಾರೆ, ಅದು ಧನರಾಜಿಗೆ ಇಷ್ಟ ಆಗುತ್ತೆ. ಬಟ್ ಈ ಮೋಕ್ಷ ಹೇಳುವಂಥದ್ದು ಇವರಿಬ್ಬರಿಗೆ ಏನೂ ಗೊತ್ತೇ ಇಲ್ಲ, ಇವ್ರಿಗೆ ನಾವೇ ತಿದ್ದಬೇಕು ಅನ್ನೋ ಸ್ಟೇಟ್ಮೆಂಟ್ ಇವನಿಗೆ ಇಷ್ಟ ಆಗಲಿಲ್ಲ. ಸೊ ಆ ಒಂದು ರೀಸನ್ ಇವ್ನು ಕೊಡ್ತಾನೆ. ಅದಾದಮೇಲೆ ಅಲ್ಲಿ ಕಿಚನ್ನಲ್ಲಿ ಕೆಲವೊಂದು ಏನೋ ಪಾತ್ರೆಗಳು ಅಥವಾ ಒಂದು ಗ್ಲಾಸ್ಗಳೇನು ತೊಳೆಯುವಂಥದ್ದಿತ್ತಂತೆ, ಸೊ ಅದು ಧನರಾಜ್ ತೊಳಿತಿದ್ದಂತೆ. ಸೊ ಅದಕ್ಕೆ ಇವರು ಬೇಡ ಹಾಗೆ ಹೀಗೆ ಅಂತೆಲ್ಲ ಕೆಲವೊಂದು ವಿಚಾರ ಹೇಳ್ತಾರಂತೆ. ಒಪ್ಕೊಳ್ಳೋಣ, ಯಾಕಂತಂದರೆ ಬೇರೆಯವ್ರದ್ದೆಲ್ಲ ತೊಳೆಯುವಂಥದ್ದು ಅದು ಅವಶ್ಯಕತೆ ಇಲ್ಲ, ಅವ್ರವ್ರದ್ದು ಅವ್ರು ತೊಳ್ಕೊಂಡ್ರೆ ಮುಗ್ದೋಗುತ್ತೆ ಅಲ್ಲಿ. ಸೊ ಅದನ್ನು ಕೂಡ ಬೇಡ ಅಂತಂದರೆ ಅದಕ್ಕೂ ನಾನು ಅಲ್ಲೇ ಬಿಟ್ಟೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಈ ಗ್ಲಾಸ್ ವಿಚಾರದಲ್ಲಿ ನಾನು ಮಾತ್ರ ತಪ್ಪು ಅಂತ ಹೇಳಲ್ಲ ಮೋಕ್ಷಿತದ, ಯಾಕಂತಂದರೆ ಅದು ಅವ್ರವ್ರದ್ದು ತೊಳಿಬೇಕಾದಂತೂ ತೊಳಿಲೇಬೇಕದು. ಸೊ ಮೋಕ್ಷಿತ ಬೇಡ ಅಂತಿದೆ ಅನ್ನೋದು ಅಷ್ಟೊಂದು ನನಗೇನು ತಪ್ಪು ಅಂತ ಅನಿಸಲಿಲ್ಲ. ಅದಕ್ಕೋಸ್ಕರನೇ ಈ ಕೆಲವು ರೀಸನ್ಗಳಿಂದ ನಿಮಗೆ ನಾನು ಕಳಪೆ ಕೊಡ್ತೀನಿ ಅಂತ ಹೇಳಿ ಅಲ್ಲಿಗೆ ಮುಗಿಸ್ಬಿಡ್ತಾನೆ. ಅಲ್ಲಿ ಮೋಕ್ಷ ಹೇಳುವಂಥದ್ದು ಇದಕ್ಕೆ ನಾನಾದರೂ ನಿಮ್ಮ ಹತ್ರ ವಾದ ಮಾಡಿದ್ರೆ ನನ್ನ ದಡ್ಡ ಅಂತ ಅನ್ನೋ ರೀತಿಯಲ್ಲಿ ಕೆಲವೊಂದು ಹೇಳ್ತಾರೆ. ಬಟ್ ಇಲ್ಲಿ ಮೇನ್ ಆಗಿರುವಂಥದ್ದು ಏನು ಹೇಳ್ಬಿಡ್ತೀನಿ ಕೇಳಿ, ಇವಾಗ ಇಲ್ಲಿ ಇಬ್ಬರದ್ದು ಕೂಡ ಕೆಲವು ಟೈಮಲ್ಲಿ ರಾಂಗ್ ಇರ್ಬೋದೇನೋ, ಬಟ್ ಹಿಂದ್ಗಡೆ ಏನೇನಾಗಿದೆ ಅನ್ನೋದು ಅದು ಪಂಚಾಯತ್ನಲ್ಲೇ ಗೊತ್ತಾಗುತ್ತೆ. ಅದು ಪಂಚಾಯತ್ನಲ್ಲಿ ಇದು ಈ ವಿಷಯ ಬಂದೇ ಬರುತ್ತೆ. ಯಾಕಂತಂದರೆ ಇಬ್ಬರದ್ದು ಒಂದು ರೀತಿಯಲ್ಲಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದರೆ, ಇಲ್ಲಿ ರೇಗಾಡುವಂಥದ್ದು ಅವಶ್ಯಕತೆ ಇರಲಿಲ್ಲ. ಮೋಕ್ಷಿತ ಅವರು ಕೆಲವು ವಿಚಾರದಲ್ಲಿ ಸುಮ್ಮನೆ ರೇಗಾಡ್ತಾರೆ, ಕೆಲವೊಂದು ವಾದ ಸರಿ ಇರ್ಬೋದು, ಬಟ್ ಸುಮ್ಮನೆ ರೇಗಾಡುವಂಥದ್ದು ಅಥವಾ ಭಯಪಡಿಸುವಂಥದ್ದು ಈ ಅಹಂಕಾರದಿಂದ ಒಂದು ಡಾಮಿನೇಷನ್ ಡಾಮಿನೇಟ್ ಮಾಡುವಂಥದ್ದು, ಸೊ ಒಂದು ರೀತಿಯಲ್ಲಿ ತಪ್ಪು ಅಂತ ನನಗನ್ಸುತ್ತೆ. ಸೊ ಅಲ್ಲಿ ಹೇಳೋ ತಿರ್ಗಾ ಈ ಮಾತುಕತೆ ಸ್ವಲ್ಪ ಮಾತ್ರ ಜಾಸ್ತಿ ಆದಾಗ ಅಲ್ಲಿ ಟೀಚರ್ ರೀತಿಯನ್ನು ವರ್ತನೆ ಮಾಡಬೇಡಿ. ಒಂದು ರೀತಿ ನಿಮ್ಗೆ ಅಹಂಕಾರ ಇದೆ, ಹಾಂ ನಾನೇ ಅನ್ನೋ ಒಂದು ಅಹಂಕಾರ ಇದೆ ಅನ್ನೋ ಒಂದು ಕೆಲವೊಂದು ವಿಚಾರಗಳು ಕೂಡ ಧನರಾಜ್ ಬಾಯಲ್ಲಿ ಬಂತು. ಅದು ಕೆಲವು ವಿಚಾರದಲ್ಲಿ ಪ್ರೂವ್ ಆಗ್ತಾ ಕೂಡ ಹೋಗುತ್ತೆ. ಪ್ರತಿ ಟೈಮಲ್ಲೂ ಕೂಡ ನಂದೇ ಸರಿ, ನಾನು ಮಾಡಿದೆ ಸರಿ, ನನ್ನ ಇದ್ದಂಗೆ ಬೇರೆಯವರು ಇರಬೇಕು ಅನ್ನೋದು ಅದು ಎಷ್ಟು ಮಟ್ಟಿಗೆ ಸರಿ? ಅದು ಬೇರೆಯವರ ವ್ಯಕ್ತಿತ್ವಗಳು ಸುಮಾರು ಇರ್ತವೆ, ಓಕೆ, ಅದನ್ನೆಲ್ಲ ಬಿಟ್ಬಿಟ್ಟು ಎಲ್ಲರೂ ನನ್ನಂಗೆ ಇರಬೇಕು, ನನ್ನ ಥರನೇ ಯೋಚನೆ ಮಾಡಬೇಕು ಅನ್ನೋದು ನಮ್ಮ ಮುಟ್ಟಾಳ್ತನ. ಅದು ನಾನು ಈ ಮಾತನ್ನು ಆಲ್ರೆಡಿ 2ನೇ ವಾರದಲ್ಲೇ ಹೇಳಿದ್ದೆ ನಾನು. ಅವ್ರಿಗೆ ಕೆಲವ್ರಿಗೆ ಹಂಗಿದೆ, ಎಲ್ಲರೂ ಕೂಡ ನಮ್ಮ ಥರನೇ ಯೋಚನೆ ಮಾಡಬೇಕು ಅನ್ನೋ ಒಂದು ಮಟ್ಟಕ್ಕೆ. ಸೊ ಇಷ್ಟೆಲ್ಲ ವಾದ ಆದಮೇಲೆ ಅಲ್ಲಿ ಸ್ವಲ್ಪ ಮಾತುಕತೆ ತುಂಬ ಜಾಸ್ತಿನೇ ಬೆಳೆಯುತ್ತೆ. ಅಲ್ಲಿ ಧನರಾಜು ಸ್ವಲ್ಪ ಬ್ಲಾಸ್ಟ್ ಆದ್ರೆ ಹೆವಿನೇ ಬ್ಲಾಸ್ಟ್ ಆದ ಮನುಷ್ಯ ಅಲ್ಲಿ. ಮೋಕ್ಷಿತ ವರ್ಷಸ್ ಧನರಾಜ್ ಅಂತೂ ಹೆವಿ ಪೀಕು ಕೊಂಡೋಗಿತ್ತು ಅಲ್ಲಿ. ಅದೇನಕ್ಕೆ ಯಾವ ಮಟ್ಟಕ್ಕೆ ಇಬ್ಬರು ಕ್ಲಾಶ್ ಆದರೂ ನನಗಂತೂ ಕಾಣೆ. ಬಟ್ ಅದ್ರ ಬಗ್ಗೆ ಖಂಡಿತವಾಗ್ಲೂ ಮಾತಾಡ್ತಾ ಅಂತ ನನಗನ್ಸುತ್ತೆ. ಆ್ಯಂಡ್ ಇದಾದಮೇಲೆ ಫೈನಲಾಗಿ ಇಲ್ಲಿ ಉತ್ತಮ ಮತ್ತು ಕಳಪೆ ಕೊಡಬೇಕಾಗಿದ್ದಂಥದ್ದು ಭವ್ಯ ಅವರು, ಕ್ಯಾಪ್ಟನ್ ಭವ್ಯ ಅವರು. ಸೊ ಅಲ್ಲಿ ಉತ್ತಮ ಆ್ಯಸ್ ಯೂಶ್ವಲ್ ಮತ್ತು ಸುರೇಶ್ ಅವ್ರಿಗೆ ಕೊಡ್ತಾರೆ, ಕಳಪೆ ಬಂದು ಧನರಾಜ್ ಕೊಡ್ತಾರೆ. ರೀಸನ್ಗಳು ಹೆಂಗಿದಾವೆ ಕೇಳಿ ಇಲ್ಲಿ. ಸೊ ಧನರಾಜ್ ಅವ್ರಿಗೆ ಕೊಡುವಂಥದ್ದು ಏನು ಅಂತಂದರೆ, ಅವರು ಗದರಿದ್ದಾರೆ ಅಂತಂದರೆ, ನೀವು ಯಾಕೆ ಕೇಳಿದ್ರಿ, ನೀವು ಕ್ವಶನ್ ರೈಸ್ ಮಾಡಬೇಕಾಗಿತ್ತು ಆವತ್ತೇ ಅಂತ ಹೇಳ್ತಾರೆ. ಅಲ್ಲಿ ನಡೆದಿರುವಂಥ ಕಾನ್ವರ್ಸೇಷನ್ ಇಟ್ಕೊಂಡು ಅಲ್ಲೇ ತಿರುಗಿ ಕಳಪೆ ಕೊಡ್ತಾರೆ. ಸೊ ಅಲ್ಲಿ ಇವಾಗ ಮಾತಾಡಿದ್ರು ಕೇಳಿ ರೀಸನ್ ಕೊಡೋ ನೀವು ಕೊಡ್ತಿದ್ದೀರ ಅನ್ನ ಅಂತ ಹೇಳಿದಾಗ, ಇಲ್ಲ ನನಗೆ ಬೇರೆ ರೀಸನ್ ಇದೆ ಅಂತ ಹೇಳ್ತಾರೆ. ಆಮೇಲೆ ನೀವು ಮನೇಲಿ ಎಲ್ಲೂ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲೋ ಒಂದು ಕಡೆಗೆ ಮಾತ್ರ ಸ್ಟಿಕ್ಕನ್ ಆಗಿರ್ತೀರ ಅಂತ ಹೇಳ್ತಾರೆ. ಮನೆ ಒಳಗಡೆ ಕಾಣಿಸ್ಕೊಳ್ದಿದ್ರೆ ಏನು ಟೆರಸ್ ಮೇಲೆ ಹೋಗಿ ಕೂತಿರ್ತಾನೆ ಅವನು, ಏನು ರೀಸನ್ ಕೊಡ್ತಾರೆ ಅರ್ಥ ಆಗ್ತಿಲ್ಲ ನನಗೆ. ಆಮೇಲೆ ನಿನ್ನೆ ನಿಮಗೆ ಜಿಮ್ಮಿಗೆ ಕರೆದೆ, ಒಂದು 10 ನಿಮಿಷ ಬಂದು ಹೋಗ್ಬೋದಾಗಿತ್ತು, ಯಾಕೆ ಮೋಕ್ಷಿತ ಕೇಳಿದ್ರೆ ಬೇಡ ಅಂತಿದ್ರ ಅಂತ ಅಲ್ಲಿಗೆ ಹೇಳೋಷ್ಟೊತ್ತಿಗೆ ಮೋಕ್ಷಿತ ಹೇಳಿದ್ರು, ಹೌದು ನಾನೇ ಬೇಡ ಅಂದೆ ಅಂತ ಹೇಳ್ತಾರೆ. ಹಾಂ ಅವ್ರು ಬೇಡ ಅಂತ ಹೇಳಿ ನೆಕ್ಸ್ಟ್ ರೀಸನ್ ಹೇಳಿ ಅಂತ. ಆಮೇಲೆ ಯಾವಾಗಲೂ ಹನುಮಂತನ ಜೊತೆಗೆ ಇರ್ತೀರಾ, ನಾವೇ ನಿಮಗೆ ಮೇಲೆ ಬಂದು ಬಿದ್ದು ಮಾತಾಡಿಸ್ಬೇಕು ಅವಾಗ ಮಾತಾಡ್ತೀರಾ, ನೀವೇ ಬಂದು ಮಾತಾಡಿಸೋದಿಲ್ಲ ಅನ್ನೋ ಒಂದು ಕೆಲವೊಂದು ರೀಸನ್ ಕೊಟ್ಟರು. ನಾನು ಬೇರೆಯವ್ರ ಬಗ್ಗೆ ಈ ಮಾತು ಯಾರಾದರೂ ಹೇಳಿದ್ರು ನಂಬ್ತೀನಿ, ಬಟ್ ನೀವು ಈ ಥರ ಹೇಳಿದ್ರೆ ನಾನು ನಂಬೋದಿಲ್ಲ, ಯಾಕಂದರೆ ನಾನು ನಿಮಗೆ ಮಾತಾಡ್ತೀನಿ ಅಂತ ಧನರಾಜ್ ಹೇಳ್ದೆ ಅಲ್ಲಿ. ಇಲ್ಲ ಬಟ್ ನನಗೆ ಹಂಗೆ ಅನ್ನಿಸ್ತು, ಅಷ್ಟೇ ಮುಗೀತು, ಬತ್ ಕ್ವಶನ್ ರೈಸ್ ಮಾಡೋಂಗೇ ಇಲ್ಲ, ನನಗೆ ಹಂಗೆ ಅನ್ನಿಸ್ತು ಅಷ್ಟೇ, ನಾನು ಕೊಟ್ಟೆ. ಇದು ಒಬ್ಬ ಕ್ಯಾಪ್ಟನ್ ಆದಂಥವ್ರ ಒಂದು ರೀಸನ್. ಏನು ರೀಸನ್ಗಳಿವೆಲ್ಲನೂ, ಒಬ್ಬ ಯಾವನೋ ಒಬ್ಬ ಬಕ್ರ ಸಿಕ್ಕವನೇ. ಮುಂಚೆ ಎಲ್ಲ ಸುರೇಶ್ ಸಿಗ್ತಾಯಿದ್ದೆ, ಇಲ್ಲ ಅನುಷ್ಯ ಸಿಗ್ತಾಯಿದ್ರು, ಅವರು ಈ ವಾರದ ಸ್ಟಾರ್ಟಿಂಗಲ್ಲೇ ಸರಿಯಾಗಿ ಗುಮ್ಮಿದ್ದಾರೆ ಇಡೀ ಮನೆಗೆ. ಅದಕ್ಕೋಸ್ಕರ ಅವ್ರ ಹೆಸರು ತಗೊಂಡ್ರೆ ತಿರ್ಗಾ ಗುಮ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಇವರಿಬ್ಬರು ಸಿಕ್ಕವ್ರೆ, ಇವ್ ಧನರಾಜ್ ಒಬ್ಬ ಸಿಕ್ಕವನೇ, ಇನ್ನು ಮುಂದೆ ಯಾರು ಹಿಡಿತಾರೆ ಗೊತ್ತಿಲ್ಲ. ಅವನು ಇವಾಗ ಚೆನ್ನಾಗಿ ಮೋಕ್ಷಿತ ಅವ್ರಿಗೆ ಚೆನ್ನಾಗಿ ಕೊಟ್ಟವನೆ, ಇನ್ನು ಮುಂದೆ ಯಾರು ಹಿಡಿತಾರೆ ಗೊತ್ತಿಲ್ಲ ನನಗೆ. ಇದಾದಮೇಲೆ ಅಲ್ಲಿ ಹನುಮಂತ ಫುಲ್ ಇದೇನು ಕೋಪ ಮಾಡ್ಕೊಂಡಿದ್ರೆ ಸಿಕ್ಕಾಬಿಟ್ಟೆ. ಹನುಮಂತ ಅಲ್ಲಿ ಹೇಳುವಂಥದ್ದು, ಹುಲಿ ಯಾಕೋ ತಲೆ ಕೆಡಿಸ್ಕೊಂತೀನಿ ಅನ್ನಿದ್ದೀನಿ ಅನ್ನೋ ರೀತಿಯಲ್ಲಿ ಒಂದು ಮಾತುಗಳನ್ನ ಹೇಳಿ ಅಲ್ಲಿ ಇದು ಮಾಡ್ತಾರೆ. ಅಷ್ಟೊತ್ತಿಗೆ ಜೈಲಿಗೆ ತೊಗೊಂಡು ಕರ್ಕೊಂಡು ಹೋಗ್ತಾರೆ, ಜೈಲಿಗೆ ಕಳಪೆ ಕೊಟ್ಟಾದ್ಮೇಲೆ. ಸೊ ಅಲ್ಲಿಗೆ ಜೈಲಿಗೆ ಎಂಟರ್ ಆಗಿರೋ ರೀತಿ ನೋಡಬೇಕಾಗಿತ್ತು ಹೆಂಗಿತ್ತು ಅಂತ. ಒಳ್ಳೆಯ ಮಾಸ್ ಇರೋ ರೀತಿಯಲ್ಲಿ ಹಿಂಗೆ ಎರಡು ಕೈ ಹಿಡಿದ್ಬಿಟ್ಟು ಫುಲ್ ಒಳಗಡೆ ಜಿಗಿದ್ಬಿಟ್ಟ, ತಲೆಗೀಲೆಗೆ ಬಿಡ್ತಿದ್ರೆ ಏನು ಗುರು ಕತೆ. ಒಟ್ಟಿನಲ್ಲಿ ನಿನ್ನೆ ಸಕ್ಕತ್ ಬ್ಲಾಸ್ಟ್ ಆದ ಅಲ್ಲಿ ಒಳಗಡೆ ಹೋಗಿ ಕೂತ್ಮೇಲೆ ಅಲ್ಲಿ ಕೆಲವೊಂದು ಧರ್ಮ
ನಾನು ಗಂಜಿ ಕುಡಿಯೋದಿಲ್ಲ, ನನಗೆ ಹಸಿವಿಲ್ಲ, ಎಲ್ಲ ಕೊಟ್ಟರಲ್ಲ ಇನ್ನೇನು ಸಾಕು ನನಗೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಲಾಸ್ಟ್ ವೀಕಲ್ಲಿ ಇದು ಕುಡ್ದಿದ್ರಲ್ಲ, ಏನದು ಕುಡ್ದಿದ್ರಲ್ಲ, ತಿಂದಿದ್ದು ದ್ರಾಕ್ಷಿ ದ್ರಾಕ್ಷಿ ಅಲ್ಲ ಗುರು, ದಾಳಿಂಬೆ ಎಲ್ಲ ತಿಂದಿದ್ರಲ್ಲ, ಅದಕ್ಕೆ ನನಗೆ ನಾನೇ ಶಿಕ್ಷೆ ಕೊಟ್ಕೊತಾ ಇದ್ದೀನಿ, ನನಗೆ ಗಂಜಿ ಕುಡಿಯೋದಿಲ್ಲ ಅಂತ ಹೇಳಿ. ಸೊ ಅಲ್ಲಿ ಅಷ್ಟೊತ್ತಿಗೆ ಅಲ್ಲಿ ಯಾರೋ ಹೊರಟೋಗ್ಬಿಟ್ರು ಭವ್ಯ ಅವರು. ಅವಾಗ ಸುರೇಶ್ ಅಣ್ಣ ಬಂದ್ಬಿಟ್ಟು, ಇಲ್ಲ ಧನು ನೀನೇ ಹೇಳ್ಬಿಡು, ಈ ವಾರ ಎಲ್ಲಪ್ಪ ನೀನು ಕಾಣಿಸ್ಕೊಂಡಿದ್ದೆ, ಒಂದೇ ಕಡೆ ಕೂತ್ಕೊಂಡಿದ್ದೆ ಅಲ್ಲ ಅಂತಂದಾಗ, ಅಲ್ಲಿ ಆ ಮನುಷ್ಯ ರೈಸ್ ಆಗ್ಬಿಟ್ಟ, ಒಂದು ರೀತಿಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಹಂಗೆ ಬ್ಲಾಸ್ಟ್ ಆಗ್ಬಿಟ್ಟ, ಬಿಟ್ಟರೆ ತಾನೇ ಬರೋಕ್ಕೆ, ಆ ಎಲ್ಲಿ ಬಿಟ್ಟರು ಹಂಗೆ ಹಿಂಗೆ ಫುಲ್ಲು ರೈಸು. ಆ ಕೆಲವೊಂದು ವಿಚಾರದಲ್ಲಿ ಆ ಮನುಷ್ಯ ನೋಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ನನಗೆ ಯಾಕೆ ಹೋಯ ಹಿಂಗೆ ಆಡ್ತಿದ್ದಾನೆ ಅಂತ. ಮನೆಯವ್ರು ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಅವ್ರ ಫ್ಯಾಮಿಲಿ ಫುಲ್ ತುಂಬು ಕುಟುಂಬ ಅಂತ ಅನ್ಸುತ್ತೆ, ಅವರೆಲ್ಲರೂ ಹತ್ತಿರ್ತಾರೆ ಅವ್ರು ಆ ರೀತಿ ಆಡೋದು ನೋಡ್ಬಿಟ್ಟು. ಖಂಡಿತವಾಗ್ಲೂ ಅದು ಜೆನ್ಯೂನ್ ಕೋಪನೇ ಇದೆ ಅದು, ಬಟ್ ಆ ಹಿಂದ್ಗಡೆ ಏನಾಗಿದೆ ಅವರಿಬ್ಬರ ಮಧ್ಯೆ ಅನ್ನೋದು ಅವರಿಬ್ಬರಿಗೆ ಗೊತ್ತಿದೆ. ಓಕೆ, ಮೋಕ್ಷಿತ ಯಾವ ಮಟ್ಟಕ್ಕೆ ಅವನಿಗೆ ಏನು ಹೇಳಿದ್ದಾರೆ ಅಥವಾ ಇವನೇನು ಅಂದಿದ್ದಾನೆ ಧನರಾಜು, ಅವರಿಬ್ಬರಿಗೆ ಗೊತ್ತಿದೆ. ಅದು ಪಂಚಾಯತ್ನಲ್ಲಿ ಅದು ಆಗಬೇಕು, ಇನ್ ಕೇಸ್ ಪಂಚಾಯತ್ನಲ್ಲಿ ಇದಾದರೆ ತಿರ್ಗಾ ಮನುಷ್ಯ ಮತ್ತೆ ಬ್ಲಾಸ್ಟ್ ಆಯ್ತಾನೆ. ಕೆಲವರಿಗೆ ಹಾಗೆ ಅದು, ಅದೊಂದು ಸುದೀಪ್ ಸರ್ದ ಒಂದು ಡೈಲಾಗ್ ಇದೆಯಲ್ಲ ಬಚ್ಚನ್ ಸಿನಿಮಾದಲ್ಲಿ, ಆ ಒಳ್ಳೆತನ ವೀಕ್ನೆಸ್ಗಳು ಅಂದ್ಕೊಳ್ಳೋದು ಮುಟ್ಟಾಳ್ತನ, ಒಳ್ಳೆಯವನಿಗೆ ಕೋಪ ಬರ್ಸೋದು ಇನ್ನೂ ದೊಡ್ಡ ಮುಟ್ಟಾಳ್ತನ ಅಂತ. ಒಳ್ಳೆತನ ವೀಕ್ನೆಸ್ ಅಂದ್ಕೊಳ್ಳೋದು ಮುಟ್ಟಾಳ್ತನ, ಒಳ್ಳೆಯವನಿಗೆ ಕೋಪ ಬರ್ಸೋದು ಅದಕ್ಕಿಂತ ದೊಡ್ಡ ಮುಟ್ಟಾಳ್ತನ ಅಂತ. ಅದು ಹಿಂಗೆ ಆಗಿರೋ ಇಲ್ಲಿ ಇದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತದು. ಇವ್ರು ಮೊದಲೇ ಮಾತಾಡಲ್ಲ, ಮಾತಾಡಿದ್ರೆ ಎಲ್ಲ ವಾರದ ಪೂರ್ತಿ ತಲೆ ಇಟ್ಕೊಂಡಿರ್ತಾರೆ, ಒಂದೇ ಸಾರಿ ಒಂಥರ ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಆ ಒಂದು ಮಟ್ಟಿಗೆ ಬ್ಲಾಸ್ಟ್ ಆಗೋಗುತ್ತೆ. ಅಲ್ಲಿ ಸುರೇಶ್ ಅಣ್ಣ ಮತ್ತೆ ತಿರ್ಗಾ ಬಂದಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗೆ ಮಾಡ್ದ, ಅಲ್ಲಿ ರೀಸನ್ ಕೇಳುವಂಥದ್ದು ಸಮಯನ ಅದು. ಅವ್ನು ಕೇಳಿದ್ದಾದ್ಮೇಲೆ ಫುಲ್ ಬ್ಲಾಸ್ಟ್ ಆಗೋದು, ಅವ್ಳು ಬಿಟ್ಟರೆ ತಾನೇ ಹಂಗೆ ಹಿಂಗೆ ಎಲ್ಲಿ ಹೋದ್ರೂ ಗದರ್ತಾಳು ಅವಳು, ಅವಳು ಮನುಷ್ಯಳ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೆಲವೊಂದು ವಾರ್ನಿಂಗ್ ಎಲ್ಲ ಮಾಡ್ದ ಗುರು. ಅಪ್ಪ ಆ ಮನುಷ್ಯ ಹಂಗೆ ಅನಿಸ್ಬಿಡ್ತದೆ ನನಗೆ ನೋಡಿದ್ರೆ, ಹೊರಗಡೆ ಹೋದ್ಮೇಲೆ ಸುಮ್ಮನೆ ಇರೋಣ ಅನ್ನೋ ರೀತಿಯಲ್ಲಿ ಇದ್ದೆ, ಬಟ್ ಅವಳನ್ನ ಮಾತ್ರ ಬಿಡಲ್ಲ ಅನ್ನೋ ಒಂದು ಮಟ್ಟಕ್ಕೆ ಅಷ್ಟೊಂದು ಕೋಪನ. ಅಲ್ಲಿಗೆ ಅವ್ನು ಕಿರ್ಚಾಡೋದಲ್ಲಿ ನೋಡ್ಬಿಟ್ಟು ಕಿಚನ್ ಒಳಗಡೆ, ಅಲ್ಲಿ ಕಿಚನ್ ಅಲ್ಲ, ಅಲ್ಲಿ ಹೊರಗಡೆ ಮನೆ ಒಳಗಡೆಗೆಲ್ಲನೂ ಸೌಂಡ್ ಕೇಳ್ತಾ ಇತ್ತು. ಸೊ ಅಲ್ಲಿ ಮಂಜು ಅವರೆಲ್ಲ ಹೊರಗಡೆ ಬಂದರು, ಏನಾಗ್ತಿದೆ ಏನಾಗ್ತಿದೆ ಅಂತ. ಸೊ ಅಷ್ಟೊತ್ತಿಗೆ ಅಲ್ಲಿ ಹಂಗೆ ಮಾಡಿ ಸೈಲೆಂಟ್ ಮಾಡಿದ್ರು, ಬಟ್ ಅಲ್ಲಿ ಕೆಲವರೆಲ್ಲ ಎದ್ದೋ ಹೊಂಟೋಗ್ಬಿಟ್ಟು ಸುರೇಶ ಮತ್ತು ಧರ್ಮ ಅವರೆಲ್ಲನೂ ಸ್ವಲ್ಪ ಅವ್ರಿಗೆ ಸ್ಪೇಸ್ ಕೊಡೋಣ ಅನ್ನೋ ರೀತಿಯಲ್ಲಿ ಬನ್ನಿ ಹೋಗೋಣ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರು. ಅಷ್ಟೊತ್ತಿಗೆ ಅಲ್ಲಿ ಹನುಮಂತ ಇರಲಿ ಹನುಮಂತ ಇರಲಿ ಹನುಮಂತ ಬೇಕು ನನಗೆ, ನೀವೆಲ್ಲ ಹೋಗಿ ಹನುಮಂತ ಇರಲಿ ಅನ್ನೋ ರೀತಿ ಆ ಒಂದು ಕೆಲವೊಂದು ಮಾತು ಹೇಳಿದಾಗ ನಿಜವಾಗ್ಲೂ ಒಂದು ರೀತಿಯಲ್ಲಿ ಕಣ್ಣಾಗ ನೀರು ಬಂತುಗಳು. ಅಂದರೆ ಯಾವ ಮಟ್ಟಕ್ಕೆ ಒಂದು ಮೃಗ ರೀತಿಯಲ್ಲಿ ಮಾಡಿದ್ರು ಆ ಮನುಷ್ಯನಿಗೆ ಅಂತಂದರೆ, ಅಷ್ಟೊಂದು ಕೋಪ ಅದು ಹೆಂಗೆ ಬಂತು ಎಲ್ಲಿಂದ ಬಂತು ಖಂಡಿತವಾಗ್ಲೂ ಇವತ್ತು ಪಂಚಾಯತಿನಲ್ಲಿ ಅದಕ್ಕೊಂದು ಕ್ಲಾರಿಫಿಕೇಶನ್ ಬೇಕು ಗುರು, ಯಾಕೆ ಆ ಒಂದು ಮಟ್ಟಕ್ಕೆ ಇದು ಆದರು ಅಂತ. ಸೊ ಬಟ್ ಸಖತ್, ಬಟ್ ಆ ಮನುಷ್ಯ ಹನುಮಂತನ ಮೇಲಂತೂ ಸಿಕ್ಕಾಪಟ್ಟೆ ಒಂದು ನಂಬಿಕೆ ಇಟ್ಟಿದ್ದಾನೆ. ಅದು ಹೆಂಗೆ ಕೇಳ್ಕೊಂಡ ಅಂತಂದರೆ, ಅದು ಕೇಳ್ಕೊಂಡು ನೋಡಿದ್ರೆ ನನಗೆ ಕಣ್ಣಾಗ ನೀರು ಬಂದುಬಿಡ್ತು. ಹನುಮಂತ ಇರಲಿ ನೀವೆಲ್ಲ ಹೋಗಿ ಬೇಕಾದ್ರೆ ಹನುಮಂತ ಬೇಕು ನನಗೆ ಅನ್ನೋದು, ಯಾರೋ ಒಬ್ಬ ಬೇಕು ಆ ಟೈಮಲ್ಲಿ ಒಂದು ಕೋಪನ ತಣ್ಣಗೆ ಮಾಡಲಿಕ್ಕೆ ಒಬ್ಬ ಮನುಷ್ಯ ಬೇಕು ಅಂತಾರಲ್ಲ, ಧನರಾಜ್ಗೆ ಹನುಮಂತನ ಅವಶ್ಯಕತೆ ಇತ್ತು ಅಲ್ಲಿ. ಸೊ ಅದೊಂದು ಆಯಿತು ಅಲ್ಲಿ. ಹನುಮಂತ ಹೇಳಿದ್ದು ಅದೇನೆ, ಯಾಕೆ ಹುಲಿ ಅಷ್ಟೊಂದು ಯಾಕೆ ಕೋಪ ಮಾಡ್ಕೊತಿದ್ಯಾ, ನೀನು ಏನಿದೆಯಾ, ನೀನು ಹೇಳಿದ್ಯಾ, ಅವ್ರು ಏನಿದೆ ಅವ್ರು ಹೇಳಿದ್ರೆ, ಯಾಕೆ ತಲೆ ಕೆಡಿಸ್ಕೊತೀಯ ನೀನು, ಈ ಏನು ಕಿರ್ಚಾಡ್ತಿದ್ಯಾ, ಇವಾಗ ಏನು ಮಾತಾಡಿದ್ಯಾ, ಇದನ್ನು 2-3 ವಾರದ ಹಿಂದೆ ಮಾಡಿದ್ರೆ ನೀನು ತಂಟೆಗೆ ಬರ್ತಿರ್ಲಿಲ್ಲ, ಅವರು ಇನ್ನು ಸುಮ್ಮನೆ ಇದ್ದಂಗೆ ಇದ್ದಂಗೆ ನಿನ್ನ ಮೇಲೆ ಬಂದರು ಅನ್ನೋ ರೀತಿಯಲ್ಲಿ ಹೇಳಿದಾಗ ಕರೆಕ್ಟಾಗಿ ಹೇಳಿದ್ದೆ ನಾವು, ಅಲ್ಲೇನಿಂದ ಅಲ್ಲೇನೇ ಕೊಡ್ತಾ ಇರಬೇಕು, ಎಲ್ಲನೂ ಸುಮ್ಮನೆ ಕೇಳಿಸ್ಕೊಳ್ಳೋದು, ಇವನು ಏನೂ ಕೇಳಲ್ಲ, ಇವನು ಡಮ್ಮಿ ಪೀಸು ಬಕ್ರ ಇದ್ದಾನೆ ಅಂತ ಹೇಳ್ಬಿಟ್ಟು ಎಲ್ಲ ಬಂದು ಜಡಿತಿರ್ತಾರೆ. ಅವಾಗಿಂದ ಆಗಲೇ ತಿರುಗಿಸ್ಕೊಟ್ರೆ ಸನಿಗೆ ಬರಲ್ಲ ಯಾವನಿಗೆ. ಸೊ ಅದು ಮಾಡಬೇಕಾಗಿತ್ತು, ಮಾಡಿಲ್ಲ. ಸೊ ಇದಾದಮೇಲೆ ಅಲ್ಲಿ ಮೋಕ್ಷಿತ ಅವರು ಶಿಶಿರ್ ಎದುರುಗಡೆ ಬಂದುಬಿಟ್ಟು, ಶಿಶಿರ್ ನನಗೆ ಅಹಂಕಾರ ಇದೆಯಾ ಅನ್ನೋ ರೀತಿಯಲ್ಲಿ ಕೇಳ್ತಾರೆ, ನಾನು ಯಾವತ್ತಾದರೂ ಡಾಮಿನೇಟ್ ಮಾಡೋದು ನೋಡಿದೀಯಾ ನೀನು ಅನ್ನೋ ರೀತಿಯಲ್ಲಿ ಕೇಳಿದ್ರು. ಅದಕ್ಕೆ ಕೇಳಿರೋ ಟೂನು ಒಂಥರ ಒಂದು ರೀತಿಯಲ್ಲಿ ಹಾರ್ಸಾಗೆ ಇತ್ತು ಶಿಶಿರ್ಗೆ. ಅಲ್ಲ, ಇವಾಗ ಧನರಾಜ್ಗೆ ಮಾಡಿರೋವಂಥದ್ದನ್ನು ಶಿಶಿರ್ಗೆ ಮಾಡೋಕ್ಕಾಗತ್ತಾ, ಅಥವಾ ಶಿಶಿರ್ಗೆ ಮಾಡಿರೋವಂಥದ್ದು ತ್ರಿವಿಕ್ರಮ ಅವ್ರಿಗೆ ಮಾತಾಡೋಕ್ಕಾಗತ್ತಾ? ನನಗೆ ಅಹಂಕಾರ ಇದೆಯಾ ಅಂತ ಹೇಳ್ಬಿಟ್ಟು ಶಿಶಿರ್ ಕೇಳೋದಲ್ಲ, ನೀವು ಶಿಶಿರ್ ಜೊತೆಗೆ ಗೌತಮಿ ಜೊತೆಗೆ ಮಂಜು ಜೊತೆಗೆ ಚೆನ್ನಾಗೇ ಇದ್ದೀರಾ, ಅವ್ರು ಇಲ್ಲ ಅಂತಲೇ ಹೇಳ್ತಾರೆ. ಈ ಧನರಾಜ್ಗೆ ಜೊತೆಗೆ ಆಗಿರೋವಂಥದ್ದನ್ನ ತೊಗೊಂಡೋಗಿ ನೀವು ಬೇರೆ ಹತ್ರ ಕೇಳ್ತೀರಾ ಅಂತಂದರೆ ಯಾವ ಮಟ್ಟಕ್ಕೆ ಅರ್ಥ ಇದೆ? ಆಮೇಲೆ ಈ ಬಿಗ್ ಬಾಸ್ ಮನೆ ಒಳಗೆ ಕೆಲವರಿಗಂತೂ ಪ್ಯಾಂಪರ್ ಮಾಡೋವಂಥವ್ರು, ಕಣ್ಣಿಗೆ ಒರೆಸೋವಂಥವ್ರು, ಈ ಒಳ್ಳೊಳ್ಳೆ ಮಾತುಗಳಾಡೋವಂಥವ್ರು ಸುಮಾರು ಜನ ಇದ್ದಾರೆ. ಬೇರೆಯವ್ರು ಹೆಂಗಾರ ಹೋಗಲಿ ಜೊತೆಗೆ, ಅವನಿಗೇನಾದರೂ ಆಗಲಿ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ನಿಗೆ ಕಿತ್ತೋಗಿರೋ ರೀಸನ್ ಕೊಟ್ಬಿಟ್ಟು ಕಳಪೆ ಕೊಟ್ಬಿಡೋದು. ಇಲ್ಲಿಗೆ ಅವ್ರಿಗೆ ಬೇಕಾದಂಥವ್ರಿಗೆ ಮಾತ್ರ ಪ್ಯಾಂಪರ್ ಮಾಡಿ ಮುದ್ದು ಮಾಡಿ, ನೀವೇನೂ ಮಾಡಿಲ್ಲ, ನಿಂದೇನೂ ತಪ್ಪೇ ಇಲ್ಲ, ನೀನು ಹೇಳಿದ್ದೆ ಸರಿ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಯಾವ್ದು ಗುರು ನ್ಯಾಯ ಇದು? ಅಲ್ಲಿ ಧರ್ಮ ಒಬ್ಬರು ಬಂದು ಕರೆಕ್ಟ್, ನೀವು ಯಾಕೆ ತಲೆ ಕೆಡಿಸ್ಕೊಂತೀರ ಇದು ಇವನ ಹತ್ರ, ಯಾರು ಧನರಾಜ್ ಹತ್ರ ಬಂದು ನೀವು ಕರೆಕ್ಟಾಗಿ ಹೇಳಿದ್ರೆ ಬಿಡಿ, ನೀವು ಯಾಕೆ ನೀವು ಸುಮ್ಮನೆ ಇದು ಮಾಡ್ಕೊತೀರ ಅನ್ನೋ ರೀತಿಯಲ್ಲಿ ಬಂದು ಹೇಳಿದ್ರು. ಸೊ ಅದು ಒಂದು ಕೆಲವೊಂದು ಅವರಿಗೆ ಧೈರ್ಯ ತುಂಬುವಂಥ ಮಾತುಗಳಾಗಿರ್ತವೆ, ಧರ್ಮ ಹೇಳಿರುವಂಥದ್ದು, ಹನುಮಂತ ಹೇಳಿರುವಂಥದ್ದು. ಆಮೇಲೆ ಅಲ್ಲಿ ಹೇಳಿದ್ರು ಅವ್ರು, ಹನುಮಂತ ಬಿಟ್ಟರೆ ಸುರೇಶ್ ಬಿಟ್ಟರೆ ನಾನು ಯಾರೂ ನಂಬೋದಿಲ್ಲ ಅಂತಲೇ ಹೇಳಿದ್ರು ಧನರಾಜು. ಗೊತ್ತಿಲ್ಲ ಒಟ್ಟಿನಲ್ಲಿ ಸಖತ್ ಬ್ಲಾಸ್ಟ್ ಅಂತೂ ಆಗಿದ್ದಾರೆ. ಸೊ ಅದು ವಿಥೌಟ್ ಕಂಟ್ರೋಲ್ ಅಂತಾರಲ್ಲ, ಕಂಟ್ರೋಲ್ ತಪ್ಪಿರುವಂಥ ಕೋಪ ಅದು.